ಮಲ್ಲಿಗೆ ಹೂವಿನಂಥ ಮಲ್ಲಮ್ಮಗನೀವೀಗ ಮಲ್ಲಿಗೆ ಮಾಲೆಯ ಧರಿಸಿರೆ ಸೋ ಮಗು ಮಲ್ಲಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡಮ್ಮ. ಮುತ್ತೈದು ಸಾವಿತ್ರಿ ಆಗಮ್ಮ. ಮಗು ಮಲ್ಲಮ್ಮ ನಮ್ಮೆಲ್ಲರನ್ನು ಬಿಟ್ಟು ಹೋಗುವಿಯೇನಮ್ಮ? ಅಮ್ಮ, ನನ್ನನೀಗ ಪತಿದೇವನ ಪಾದ ಸೇವೆಗಾಗಿ ಕಳುಹಿಸುವಿರಲ್ಲವೇ? ಗುರು ಹಿರಿಯರ ಆಜ್ಞೆಯನ್ನು ಪಾಲಿಸುವುದೊಂದೇ ನನ್ನ ಕರ್ತವ್ಯವೆಂದು ತಿಳಿದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ತಲೆ ಮೇಲಿರಿಸಿಕೊಂಡು ಪತಿ ಸೇವೆಗಾಗಿ ಹೊರಟ ನನ್ನ ಹೃದಯದಲ್ಲಿ ವ್ಯಸನಕ್ಕೆ ಸ್ಥಳವಿಲ್ಲದಂತಾಗಿದೆ. ಆದರೂ ಅಮ್ಮ, ನಿನ್ನ ಹಡದ ಕರುಳು ಎಂಥದ್ದೇ! ನಿನ್ನ ಕಣ್ಣೊಳಗಿಂದ ಬರುವ ನೀರನ್ನು ಕಂಡು ಹೋಗಿ ಬಾರಮ್ಮ, ಹೋಗಿ ಬಾ. ಮಗು ಮಲ್ಲಮ್ಮ, ಸಿದ್ದಾಪುರ ಸಮೀಪದಲ್ಲಿ ಶ್ರೀಶೈಲ ಮಲ್ಲಯ್ಯನ ಗುಡ್ಡವಿದೆಯಮ್ಮ. ಆತನ ಸ್ಥಾನಕ್ಕೆ ಹೋಗಿ ಆತನ ಕೃಪೆಯನ್ನು ಸಂಪಾದಿಸಮ್ಮ. ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಹೆಸರು ತರಬೇಕಮ್ಮ, ಮಗಳೇ ಹೆಸರು ತರಬೇಕು. ಹೋಗಿ ಬಾರಮ್ಮ, ಮಲ್ಲಮ್ಮ ಹೋಗಿ ಬಾ. ಪತಿಯೇ ಮಲ್ಲಿಕಾರ್ಜುನನೆಂದು, ಮಲ್ಲಿಕಾರ್ಜುನನೇ ಪತಿ ಎಂದು ನಾನು ಆ ದೇವಾಧಿದೇವನ ಆರಾಧನೆ ಮಾಡುತ್ತೇನೆ. ಮೋಕ್ಷ ಸದನ ಮೋಹ ಹರಣ, ಮೋಕ್ಷ ಸದನ ಮೋಹ ಹರಣ, ದೈವಿಧ್ಯಾನ ಶೈಲ ನಿಧಾನ, ದೈವಿಧ್ಯಾನ ಶೈಲ ನಿಧಾನ, ದೇವನೇ ಈ ಮಲ್ಲಿಯ ಬಡಿವಾರವಿಷ್ಟು ನೋಡಿದೀಯಾ? ಆಳಿನಂತೆ ಮನೆ ಕೆಲಸಗಳನ್ನು ಬಾನಗಿತ್ತೀರಂತೆ ನಾವು ಮಾಡ್ತಿರ್ಬೇಕು. ಇವಳು ದಿವಸಕ್ಕೆ ಎರಡು ಸಾರಿ ಸ್ನಾನ ಮಾಡಿ ಮಾಡಿ ಒಟ್ಟು ಚಕ 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 ಅಂತ ತಿಂದಿತ್ತ ಇತ್ತಿಂದತ್ತ ಸೋಗ ಮಾಡುತ್ತಿರಬೇಕು. ಇವಳನ್ನು ಕಂಡ್ರೆ ನನ್ನ ಮೈಗೆ ಬೆಂಕಿ ಹಚ್ಚಿದಂತಾಗುತ್ತೆ. ನಾವು ಮಾಡುತ್ತಿದ್ದ ಕೆಲಸವನ್ನು ತಾನು ಮಾಡಿ ಅತ್ತೆ ಮಾವಂದಿರನ್ನು ಒಲಿಸಿಕೊಂಡು ಈ ಮನೆಯಲ್ಲಿ ನಮ್ಮದೇನು ಅಧಿಕಾರ ನಡೆಯಬಾರದೆಂದು ಮಾಡಿದ್ದಾಳೆ. ಅಕ್ಕ, ಇದಕ್ಕೇನು ಹಂಚಿಕೆ ಮಾಡುವಿ? ಅಯ್ಯ, ಅದಕ್ಕೆ ಚಿಂತೆ ಮಾಡ್ತೀವಿ ಬಿಡು. ನೋಡು, ಅತ್ತೆಯವರು ಹಿತ್ತಲ ಮನೆಯಲ್ಲಿದ್ದಾರೆ. ಅವರ ಬಳಿಗೆ ಹೋಗಿ ಇಲ್ಲದನ್ನು ಹೇಳಿ ಈಗಲೇ ಬೆಂಕಿ ಹಚ್ಚಿಬಿಡೋಣ. ತಂಗಿ, ನೋಡ್ತಿರು, ಈ ಮಲ್ಲಿಯನ್ನು ಮನೆ ಬಿಡಿಸಿ ಸಗಣಿ ಬಳಿಲಿಕ್ಕೆ ಹಚ್ಚದಿದ್ರೆ ನನ್ನ ಹೆಸರು ನಾಗಾಂಬೆಯಲ್ಲ. ನನ್ನ ಅತ್ತೆ ಮಾವಂದಿರು ಮಹಾ ಅಂತಃಕರಣಿಗಳು. ಸೋಮವಾರದ ದಿವಸ ನನಗೆ ಗುಡ್ಡದ ಮಲ್ಲಯ್ಯನ ಪೂಜೆ ಮಾಡಿಕೊಂಡು ಬರುವುದಕ್ಕಾಗಿ ಅಪ್ಪಣೆ ಕೊಟ್ಟಿರುವರು. ಅತ್ತೆಯವರೇ, ಬನ್ನಿ 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 ನೋಡಿ. ಎಲ್ಲೇದಾಳವಳು, ಎಲ್ಲೇದಾಳವಳು, ಇಲ್ಲೇದಾಳ ನೋಡ್ರಿ. ಅತ್ತೆಯವರೇ, ಇವಳು ಸೋಳಿಯಂತೆ ಸೋಗು ಮಾಡುತ್ತಾ ಆ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಪೂಜೆಗೆ. ಯವ್ವಾ, ಇವಳ ಹಣಿಯಲ್ಲಿ ವಿಭೂತಿ ಏನು, ಕುಂಕುಮವೇನು, ನೋಡಿ ನೋಡಿ ನೋಡಿ, ಇಷ್ಟೆಲ್ಲ ಸೋಗು ಒಕ್ಕಲಿಗರಾದ ನಮಗೆ ಏತಕ್ಕೆ ಬೇಕು? ಏನೇ ಸೋಗಲಾಡಿ, ನೀನು ಒಬ್ಬಳೆ ಗುಡ್ಡಕ್ಕೆ ಹೊರಟಿರಿವೇನೇ, ಬಿದ್ದಾಡಿ ಊರ್ ಬಿದ್ದಾಡಿ. ಅಮ್ಮ, ಇಂದು ಸೋಮವಾರವಿದೆ. ಊರೊಳಗಿನ ಹೆಣ್ಣು ಮಕ್ಕಳೆಲ್ಲರೂ ಮಲ್ಲಿಕಾರ್ಜುನನ ಪೂಜೆಗಾಗಿ ಗುಡ್ಡಕ್ಕೆ ಹೊರಟಿದ್ದಾರೆ. ನಾನು ಅವರ ಸಂಗಡ ಹೋಗಿ ಬರುವೆನಮ್ಮ. ನೀನು ಅಪ್ಪಣೆ ಕೊಟ್ಟಿರುವೆ ಅಂತಲೇ ಹೊರಟಿದ್ದೇನಮ್ಮ. ನೋಡಿ 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 ನೋಡಿ, ನಿಮ್ಮ ಮೇಲೆಯೇ ತಪ್ಪು ಹೊರಿಸುತ್ತಾಳೆ. ಅತ್ತೆಯವರೇ, ಇವಳು ಸೋಮವಾರಕ್ಕೊಮ್ಮೆ ವಿಭೂತಿ ಕಾಯಿ ಕರ್ಪೂರಗಳನ್ನು ಇದು ಆ ಕಲ್ಲಿನ ಮುಂದಿಟ್ಟು ಬಂದ್ರೆ ಮನೆ ಉಳಿದಿತ್ತೆ, ಮನೆ ಹಾಳಾಗೋದಿತ್ರವ್ವ. ನೋಡಿ, ಬೈತಲಿಯನ್ನು ಹೇಗೆ ತಿದ್ದಿ ತಿಳಿ ತೆಗೆದಿದ್ದಾಳೆ. ಇವಳೇನು ಸೂಳೆಯೇನೇ, ಇವಳೇನು ಬಾಜಾರ್ ಬಸಿವಿ ಏನ್ರೇ, ಒಕ್ಕಲಿಗರಾದ ನಮಗೆ ವರ್ಷಕ್ಕೆ ಎರಡು ಮೂರು ಸಾವಿರ ಜಾಳ ಸಾಕು.
ಸಾಕವ್ವ, ಇವಳು ನಡೀತೇ ಗೊತ್ತಿರಲಿಲ್ಲ. ಮೊದ್ಲು ಇವಳು ಪೂಜಾಕ್ ಹೋಗೋದು ಬೇಡ, ಆರತಿ ತಾಮನ ಕಸ್ತು ಮನೆಗೆ ಇಟ್ಬಿಡ್ರಿ. ನೋಡಿ ಅಂತೇವ್ರಿ ಎಷ್ಟು ಗಟ್ಟಿಯಾಗಿ ಬಿಡೇ, ಎಷ್ಟು ಗಟ್ಟಿಯಾಗಿ ಹಿಡಿದ್ರಿ. ಅಯ್ಯೋ ಅಯ್ಯೋ, ನಾನೇನ್ ಹೇಳ್ಬೇಕ್ರಿ ನಿಮಗೆ, ತಲೆ ಮೇಲೆ ನಾ ಕೇಟ್ ಹಾಕಿ ಕಸ್ಕೊಡ್ರ. ಶಿವ ಶಿವ, ಮಲ್ಲಿಕಾರ್ಜುನನ ಪೂಜೆಗೆ ವಿಘ್ನವನ್ನುಂಟು ಮಾಡಬೇಡಿರಿ. ಅವನ ಅಂತಃಕರಣದಿಂದ ನಾವು ಸುಖ ಸಂಪತ್ತುಗಳನ್ನು ಪಡೆಯಬೇಕಲ್ಲವೇ ಅಕ್ಕ? ನನ್ನಿಂದ ತಪ್ಪಾಗಿದ್ರೆ ನನ್ನನ್ನು ಹೊಡೆಯಿರಮ್ಮ. ಏನೇ ಮಲ್ಲಿ, ನಾನು ಹೇಳ್ದಷ್ಟು ಕೆಲಸ ಮಾಡ್ಕೊಂಡು ಬಾಳೆ ಮಾಡಿವೆಯೋ? ಏನು ಓಡಿ ಹೋಗುವೆಯೋ? ಇಲ್ಲಿವೆ, ಯಾವನನ್ನಾದ್ರೂ ನೋಡುವೆಯೋ? ಶಿವ 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 ಶಿವ. ಲೇ ಮಲ್ಲಿ, ನೀನು ಇಂದಿನಿಂದ ಮನೇಲಿ ಇರುವುದೇ ಬೇಡ. ದನಕರುಳ ಕಾಯಿಲೆಗೆ ಅಡವಿಗೆ ಹೋಗ್ಬೇಕು, ಅಲ್ಲಿ ಕಿಟ್ಟವನ್ನ ಬಲಿಸಬೇಕು. ಆಗಲಮ್ಮ, ಹಾಗೆ ಮಾಡುತ್ತೀನಿ. ನೋಡು, ಸಾಯಂಕಾಲ ಮನೆಗೆ ಬರಬೇಡ, ದನಕರುಳ ಹುಲಿ ಬಾಯಿ ಕೊಟ್ಟಿ ಎತ್ತರದಿಂದ ಬಿದ್ದುಕೋ. ಎಚ್ಚರದಿಂದಿರುವೆನು. ಆದ್ರೆ ಅಮ್ಮ, ಸಾಯಂಕಾಲ ಮನೆಗೆ ಬರಲು ಅಪ್ಪಣೆಯಾಗದಿದ್ದರೆ ನಾನು ಪತಿ ಸೇವೆಗೆ ಎರವಾದಂತಾಗುವುದು. ಗಂಡನ ನೆನಪಾಯ್ತೀನಿ, ಗಂಡನ ನೆನಪು. ನಿನಗೆ ನಿನ್ನ ಗಂಡನ ಮುಖವನ್ನು ಸಹ ತೋರ್ಗೊಡಲಿಕ್ಕಿಲ್ಲ. ಗಂಡನ ಮುಖ ನೋಡ್ತಂತ, ಗಂಡನ ಮುಖನ. ಲೇ ಮಾದೇವಿ, ನಾನು ಹೊಸ್ತಾಗಿ ಮದುವೆ ಆದಾಗ ಬಂದ ಗಂಡನ ಮುಖ ನೋಡ್ದಕ್ಕವ್ವ, ನಾಲ್ಕು ಕಾಡಿದ್ರು ಗಂಡನ ಮುಖ ನೋಡಿಲ್ಲ. ಏನ್ ನೋಡ್ತೀಯಕ್ಕೆ ಮಖನ? ಕಸ್ಕೊಡ್ರೆ ಸಾಮಾನು, ಹೊಸು ಸೀರೆ ಕುಬ್ ಸಾಬಣ್ಣ ಎಲ್ಲ ಕಸ್ತು ಮಾದೇವಿ ನಿನ್ ಪೆಟ್ಟಿಗೆಗೆ ಇಟ್ಕೊಳವ. ಅಯ್ಯ, ನನ್ನ ಪೆಟ್ಟಿಗೆಗೆ ಹಾಕ್ರಿ, ನಿಮ್ ಪೆಟ್ಟಿಗೆಗೆ ಇಟ್ಕೊಳ್ರಿ. ಅಯ್ಯ, ನನ್ ಹಳೇದಾಗಿಗೈತಿ ಪೆಟ್ಟಿಗೆ, ನಿಂದು ಹೊಸಾದಾಯ್ತವ, ನಿನ್ ಪೆಟ್ಟಿಗೆಗಿರ್ಲಿ. ನನ್ ಮಕ ಏನ್ ನೋಡ್ತಾರೆ, ಮರ್ಲವಳ್ಳ ಹೊರಗ್ ದಬ್ರವಳ. ಅತ್ತಿಯವರೇ, ಭಾವನೆಗೆ ಮತ್ತೊಂದು ಮದುವೆ ಮಾಡಿದ್ರೂ ಚಿಂತೆ ಇಲ್ಲ, ಆ ಮಲ್ಲಿಯೊಡನೆ ಮಾತನಾಡ್ಕೊಡ್ದಿಂದ ಗಟ್ಟಿಯಾಗಿ ಹೇಳ್ಬಿಡಿ. ಹಿಂದೆ ಹೇಳ್ಬಿಡ್ತೀನಿ, ಕರಿ ನನ್ನ ಮಗನ ಎಲ್ಲೇ ನಾನು. ಅಲ್ಲಿ ದನದ ಹಕ್ಕಿ ನಿಂತ ನೋಡ್ರಿ. ಲೋ ಭರಮಲೋ, ಏನು ಮಾಡ್ತೀಯಲ್ಲ ನೀನು? ದೇವರಿಗೆ ಹತ್ತಿ ಕಾಳು ತಿನ್ಸಕತ್ತೆ ನಾವು. ನೋಡ್ರಿ, ದೇವರಿಗೆ ಹತ್ತಿ ಕಾಳು ತಿನ್ನಿಸ್ತಾನಂತ. ಮಾನಗೇಡಿ, ಎತ್ತುಗಳು ದೇವ್ರದ್ದಂಗ ಅವನ ಪಾಲಿಗೆ, ಅದಕ್ಕ ಹತ್ತಿ ಕಾಳು ತಿನ್ನಿಸ್ತಾನ ಅಂತ ನನ್ನ ಮಗ. ಬಾರಲೋ ಬಾ 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 ಬಾ. ಜಯ ಜಯ ಮಲ್ಲಿಕಾರ್ಜುನ ಯವ ನಾಗವ, ಜಯ 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 ಜಯ. ಲೋ 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 ಲೋ, ಇನ್ನು ನಿನಗೆ ಬಿಕ್ಕೆ ಬೇಡ ಕಷ್ಟ ತಡೆಯಲೋ. ಅಯ್ಯವ್ವ, ಯಾರವ್ವ? ಅವಳೇ ನಿನಗೆ ಹಾಡು ಕಲಿಸ್ತಾಕೆಪ್ಪ. ಯಾರು ನನ್ನ ಬಂಗಾರದಂತ ಹೆಣ್ತೀನಿ ಯವ್ವ? ಎಂತ ಹೆಣ್ತಿ ಮಾಡಿದವ, ಆದಷ್ಟು ಲಗುನ ಬರ್ಲವ ನಿನಗ. ಏನಲ್ಲ ಬರೋದು? ಅದ ದುರ್ಗವನು ಬ್ಯಾನಿ. ಲೋ 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 ಲೋ, ಅವಳು ಒಳ್ಳೆಯವಳೇನಲ್ಲ ನಿನಗ. ತಲೆಗೆ ತಿಕ್ಕುವ ಹೆಣ್ರೆಲ್ಲ ಒಳ್ಳೆಯವ್ರೆ. ನಾಗವ್ವ, ಅವಳು ನಿನಗಿಂತಲೂ ನನ್ನ ಮೇಲೆ ಹೆಚ್ಚು ಪ್ರೀತಿ ಮಾಡುತ್ತಾಳೆ, ಹಾಲು ಕುಡಿಸುತ್ತಾಳೆ, ಮುಂಜಾನೆ ಇದ್ದ ಕೂಡಲೇ ನನ್ನ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ. ನೀವು ನಿಮ್ಮ ಗಂಡ್ರಿಗೆ ಹಿಂಗ ಮಾಡ್ತೀರಿ ಅಂದ್ರೆ ವಾ, ನಮಗೇನು ಹರಕತ್ತಿಲ್ಲ. ಮಾಡ್ಬೇಕ್ರೆ ವಾ, ಅಂದ್ರೆ ಹೆಣ್ಣ ಗಂಡ್ರ ಆಗದು. ಲೋ, ಆ ನೀಚರಂಡಿ ಮನಸ್ಸು ಹೋಗ್ತಿರಿ ಏನಲ್ಲ, ಮನೆ ಕಾಲಿಡಲ್ಲ, ನಿನ್ನ ಮಾಡ್ತೀನಿ ಮದ್ವೆ. ಯವ 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 ಯವ, ಹೀಗೆ ಬಡದು ಬೈದು ನನ್ನನ್ನು ಹೊರಗೆ ಹಾಕ್ಬಿಡವ. ಇನ್ಮ್ಯಾಗ ಈ ಮನೆಯಾಗ ನೀನು ಹೇಳಿದಂತೆ ಕೇಳಿಕೊಂಡಿರ್ತೇನವ್ವ. ಹೌದಲ್ಲ, ಇಂದಿನಿಂದ ಅವಳು ಕೂಡ ಮಾತಾಡಕೂಡುದು, ಅವಳ ಸಮೀಪಕ್ಕೆ ಹೋಗ್ಕೂಡದು. ಏನು ಗಂಡನ ಹೆಂಡತಿ ಸಮೀಪಕ್ಕೆ ಹೋಗ್ಕೂಡದೆ ಅಂಥದ್ದು ಅವಳು ಏನು ಮಾಡಿರುವಳವ ಪದ್ಮವ್ವ. ಲೋ ಲೋ ಲೋ, ಅದೆಲ್ಲೂ ಪುರಾಣ ಬೇಡ, ತಾಯಿ ಹೇಳಿದಷ್ಟು ಕೇಳುದು ಮಗನ ಕರ್ತವ್ಯವಲ್ಲವೇನು? ಅಯ್ಯೋ ಯವ 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 ಯವ, ತಾಯಿಯೇ ಕೂತು ಮಗನ ಸಂಸಾರವನ್ನು ಹದಗೆಡಿಸಬಾರ್ದವ್ವ. ಯವ್ವ ಲೋ, ಆ ಏಳು ಸುಳು ಕೂಡ ಬಾಳೆ ಮಾಡಿವೇನಲ್ಲೋ. ಯಾರು ನನ್ನ ಹೆಂಡತಿ? ಅವಳೇ ನಿಮ್ಮ ಹೆಂಡತಿ, ಮಾತಿನ ಮಲ್ಲಿ, ಸಾವಿರ ಮಂದಿ ಸೋಳಿ. ಅಯ್ಯಯ್ಯೋ, ನನ್ನ ಹೆಂಡತಿ ಸೋಳ್ತನ ಮಾಡಿದಾಳೇನವ? ಅದಕ್ಕ ಮನೆ ಬಿಡಿಸಿ ದನ ಕಾಯಕ ಹಚ್ಚಿವಲ್ಲ ಅವಳ. ಅಯ್ಯೋ ಹರ ಹರ ಶ್ರೀಚನ್ನ ಸೋಮೇಶ್ವರ, ಕೆಳಕ ಹರದ್ರ ಮಂಗಳವಾರ, ಈ ಮಾತು ಸತ್ಯವೇನಯ್ಯ ಸಾರಥಿ? ಭಾವಾ, ಓ ನೀವು ಮೊದಲೇ ಬೋಳೆ ಸ್ವಭಾವದವರು. ಹೌದವ, ನಾನು ಮೊದಲೇ ಬಾಳ ಬೋಳೆ. ಹೆಂಗಸರ ಜಾಲವು ನಿಮಗೆ ತಿಳಿಯೋದಿಲ್ಲ. ನಿಮ್ಮಂತವ್ರ ಜಾಲ ನಮ್ಗೆ ಹೆಂಗ್ ಗೊತ್ತಾಗಬೇಕವ ನಾಗವ? ನಿಮ್ಮ ಹೆಂಡತಿಯ ಕೆಟ್ಟ ನಡತೆಯನ್ನೆಲ್ಲ ಒಳಗೆ ಹೇಳ್ತೀನಿ ಬರ್ರಿ. ಯವ್ವ, ನನ್ನ ಹೆಂಡತಿ ಕೆಟ್ಟ ನಡೀತೀನಲ್ಲ ನಾಗವ್ವ, ಅವಳು ಹೇಳ್ತಾಳಂತ. ಹೌದಪ್ಪ, ನಡೆಯಿರಿ. ಅಂಥ ಕರುಣ್ಯದಿಂದ ಮಗನ ಸಂಸಾರವನ್ನು ಗೊತ್ತಿಗೆ ಹೆಚ್ಚತಕ್ಕಂತಹ ನಿಮ್ಮಂಥ ನಾಯಿಗಳು ಅಲ್ಲಲ್ಲ ತಾಯಿಗಳು, ಮಾವನ ಮನೆಯನ್ನು ಮುಂದಕ್ಕೆ ತರುವಂತಹ ಇಂಥ ಸೊಸೆಗಳು ಇದ್ಮೇಲೆ ಆ ಕೆಟ್ಟ ಹೆಂಡತಿ ಅರಿಬೇಕವ? ಬೇಡ ಬೇಡ, ಹೊಸ ಮದುವೆ ಹಾದಿಗಂಧ್ರ ಹಾಕಿ ಬೀದಿ ತಿಳಿ ಕೊಟ್ಟು ಬಾಸಿಂಗ ಬಿಗಿದು ಹಂದ್ರದಾಗ ನನ್ನ ಹೆಂಡತಿನ ಕುಂದಿರಿಸಿ ಅಪ್ಪಗೊಂದು ಚೆಟ್ಟ ಕಟ್ಟಿ ಹಿಂದಿನ ನವಣಿ ಬಿತ್ತಿಗಂತ ಬಂದು ಇವನು ಸತ್ತಾಗ ಮಾಡ್ತಾರಲ್ಲ ಹೊಸ ಹೆಂಡತಿ. ನಮ್
ತಂಗಿ ಅದಾಳ. ಹೌದಾ? ಯವ್ವ ಇವ್ರ ತಂಗಿ ಇನ್ನೂ ಅದಾಳ ಅಂತ ಮತ್ತ ಸತ್ತಾಳಂತ ತಿಳಿದಿರೇನ್ರಿ? ಆಕಿ ಹೆಸರೇನವ ನಾಗವ್ವ? ನಿಂಗವ್ವ. ನಿಂಗವ್ವ ಅಲ್ಲ ನಾಗವ್ವ, ನಿನಗಿಂತ ಚಂದದಾಳ ನಾವ್ ಆಕಿ. ಹೂನ್ರಿ, ನನಗಿಂತ ತೆಳ್ಳಗ, ನನಗಿಂತ ಬೆಳ್ಳಗದಾಳ. ಯವ್ವ ಈಕಿಗಿಂತ ತೆಳ್ಳಗದಳಂತ, ತಾನು ತೆಳ್ಳಗದ ನಿಂತ ತಿಳ್ಕೊಂಡಳ. ಹೋಗಾಕ ಆಕಿ ಮನಿ ಬಾಗಿಲು ಹಿಡಿಯೋದಲ್ಲ. ಯವ್ವ ಹೊಸ ಮದ್ವಿ, ಹೊಸ ಮದ್ವಿ ನಡ್ರಿ ಅವ್ವ ನಡ್ರಿ. ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ, ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ, ಸಿರಿಯಾಳ ಸುತನ ಮಾಂಸವ ಬೀಡಿದವನೇ, ಶರಣಿ ನಂಬ್ಯಕ್ಕನ ಭಕ್ತಿ ಗೊಲಿದವನೇ, ಪರತರ ಮೋಕ್ಷವ ಕೊಟ್ಟು ಸಲಹುವನೇ. ಮಲ್ಲಿಕಾರ್ಜುನ ಮಲ್ಲಯ್ಯ, ಪರತರ ಮೋಕ್ಷವ ಕೊಟ್ಟು ಸಲಹುವನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ. ದೇವದೇವ, ನಿನ್ನ ಪೂಜೆಯಿಂದಂಟಾಗುವ ಮಹದಾನಂದವನ್ನು ಬಣ್ಣಿಸುವವರಾರು? ನಿನ್ನಂತಹ ಹುಚ್ಚು ಭಕ್ತರು. ಇದೇ ನನ್ನ ಭಕ್ತಳ ಸಂದರ್ಶನದ ಸಮಯ. ತಾಯಿ, ಓ ತಾಯಿ, ಸ್ವಲ್ಪ ನಿಲ್ಲಮ್ಮ, ನನಗೆ ಹಸಿವೆ ಬಹಳ ಆಗಿದೆ. ಅಮ್ಮ, ಈ ಬಡಜಂಗಮನಿಗೆ ಏನಾದರೂ ಇದ್ರೆ ನೀಡಿ ಹೋಗಮ್ಮ. ಬನ್ನಿ ಸ್ವಾಮಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಸ್ವಾಮಿ, ತಾವು ಯಾರು? ನಾನಿದೇ ಗುಡ್ಡದಲ್ಲಿ ವಾಸ ಮಾಡಿಕೊಂಡಿರುವೆನಮ್ಮ. ನಾನೋರ್ವ ಅನಾಥ ಜಂಗಮ. ತಮ್ಮ ಹೆಸರೇನು ಸ್ವಾಮಿ? ನನ್ನ ಹೆಸರು ಮಲ್ಲಯ್ಯ. ಆಹಾ, ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಹೆಸರನ್ನಿಟ್ಟುಕೊಂಡಿರುವಿರಾ? ಸರಿ ಸರಿ, ಲಿಂಗ ಜಂಗಮರಲ್ಲಿ ಭೇದವಿಲ್ಲದಂತಾಯಿತು. ಗುರುಲಿಂಗ ಜಂಗಮದ ಏಕರೂಪವೇ ಭಕ್ತಾಂಗದ ನಿಜ ಭಕ್ತಿಯ ಗುಟ್ಟು ತಾಯಿ. ಸ್ವಾಮಿ, ತಾವಿರುವುದಿಲ್ಲಿ ತಮಗೆ ತಂದೆ ತಾಯಿ ಹೆಂಡರು ಮಕ್ಕಳು ಯಾರು ಇಲ್ಲವೇ? ಎಲ್ಲರೂ ಉಂಟಮ್ಮ. ಯಾರಿದ್ದರೂ ಸದ್ಯ ಈ ಶ್ರೀಶೈಲವೇ ನನ್ನ ಮನೆ ಮಾರು. ಮಲ್ಲಿಕಾರ್ಜುನನೇ ನನ್ನ ಆಪ್ತ ಬಂಧು. ಅಯ್ಯೋ ಪಾಪ, ಯಾರೋ ದಿಕ್ಕಿಲ್ಲವೇ? ತನ್ನದೇ ಅವಸ್ಥೆಯನ್ನು ಮರೆತು ನನಗಾಗಿ ಚಿಂತಿಸುತ್ತಿರುವಳು. ನನ್ನಪ್ಪ, ಇಲ್ಲಿಯೇ ಸಮೀಪದಲ್ಲಿಯೇ ನನ್ನ ಗುಡಿಸಲಿದೆ. ನಿಮಗೆ ಹಸಿವೆಯಾದಾಗ ನನ್ನ ಗುಡಿಸಲಿಗೆ ಬಂದು ಶಿವನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿರಿ. ಅಮ್ಮ, ನೀನೆಂತಹ ಭಕ್ತಿವಂತಳಮ್ಮ. ಅಲ್ಲಮ್ಮ, ನೀನೊಬ್ಬಳೇ ಇಲ್ಲಿರುವಿಯ? ನಿನ್ನ ಮನೆಯವರು ಎಂತಹ ಕಟುಕರಮ್ಮ, ನಿನ್ನೋರ್ವಳನ್ನೇ ಅಡವಿಗೆ ಕಳುಹಿಸಿರುವರೇನಮ್ಮ? ಸ್ವಾಮಿ, ಗೋಸೇವೆಯಂತಹ ಪವಿತ್ರ ಕಾರ್ಯಕ್ಕೆ ಹಚ್ಚಿದ ನನ್ನ ಮನೆಯವರನ್ನು ಹಳೆಯಬೇಡ್ರಿ. ಅವರು ನನಗೆ ಹಿರಿಯರು, ಸನ್ಮಾರ್ಗದರ್ಶಕರು. ಅವಿಚಾರದಿಂದ ಇವಳನ್ನು ಅಡವಿಗಟ್ಟಿದವರು ಇವಳಿಗೆ ಸನ್ಮಾರ್ಗದರ್ಶಕರು. ಅಸೂಯೆಯಿಂದ ದನಕಾಯಲು ಹಚ್ಚಿದವರು ಇವಳಿಗೆ ಹಿರಿಯರು. ಸರಿ, ಜಗತ್ತಿನಲ್ಲಿ ಇದೇ ಶಾಂತಿ ಸಮತಾಭಾವದ ಲಕ್ಷಣ, ನಿರ್ವೈರ್ಯದ ಮನೋವೃತ್ತಿ, ವೈರಾಗ್ಯದ ಮೆಟ್ಟಲು. ನಡೆಯಮ್ಮ, ನನಗೆ ಬಹು ಹಸಿವೆಯಾಗಿದೆ, ಏನಾದರೂ ಇದ್ದರೆ ಉಣಬಡಿಸಮ್ಮ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಸ್ವಾಮಿ, ನನ್ನ ಈ ಸೇವೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿರಿ. ಮಲ್ಲಮ್ಮ, ನಿನಗೆ ಅಖಂಡ ಕಲ್ಯಾಣವಾಗಲಿ. ಅತ್ತೆಯವರೇ, ಕೊನೆಗೆ ಮಲ್ಲಿಯಿಂದ ಮನೆಯ ಮರ್ಯಾದೆ ಉಳಿಯಲಿಲ್ಲ. ಉಳಿಲಿಲ್ಲವ್ವ, ಉಳಿಲಿಲ್ಲ. ಎಲ್ಲ ಕಸ ಕೂಡೈತೆ ತಂಗಿ. ನನಗೇನ್ ಕಡಿಮೆ ಆಗೈತಿ? ಬೆಳ್ಳಂತ್ಯ, ಬಂಗಾರಂತ್ಯ, ರೊಕ್ಕಂತ್ಯ, ರುಜಿ ಅಂತ್ಯ. ಲಕ್ಷ್ಮಿ ವಾಂತ ಒದರಿಕೆಂತ ಬಿದ್ದಾಳ. ಹಿಂದೆ ನನ್ನ ಮಗನ ಕರೆಸಿ ಅವಳು ಕೊಲ್ಲಿಸಿ ನನ್ನ ಮಗನಿಗೆ ಮದುವೆ ಮಾಡಿಬಿಡ್ತೀವ. ನೀನು ಕರೆಸೋದು ಬೇಡ, ಮೊದಲು ನನಗೆ ಮದುವೆ. ಅಲ್ಲಲ್ಲ, ಅವಳು ಜೀವನಿಂದಿರುವಾಗ ನಿನ್ನ ಮದುವೆನಾ? ಭಾವ, ಮೊದಲಿನ ಹೆಂಡತಿ ಇರುವಾಗಲೇ ಲಗ್ನವಾದ್ರೆ ಮುಂದೆ ನಿಮ್ಮ ಜೀವಕ್ಕೆ ಮುಳು. ಅವಳನ್ನು ಕೊಂದು ಬಿಡಿ. ಅವಳನ್ನು ಕೊಲ್ಲು ಅಂತ ಹೇಳ್ತಾರಲ್ಲೋ ಅಪ್ಪ, ಈಗಿದ್ದ ಹೆಂಡತಿಯನ್ನು ಬಿಡುವುದೊಂದು ಪಾಪ, ಮುಂದೆ ಕೊಲ್ಲುವುದೊಂದು ಪಾಪ, ಮುಂದೆ ಮಾಡಿಕೊಳ್ಳುವುದೊಂದು ಪಾಪ. ಹೀಗೆ ಮೂರು ಪಾಪಗಳಿಂದ ಮುಕ್ತನಾಗಬೇಕಲ್ಲೋ ಮುಕ್ಕಣ್ಣ. ಅತ್ತೆಯವರೇ, ಇವರು ಆಡುವ ಮಾತುಗಳನ್ನು ಕೇಳಿದ್ರೆ ಇವರಿಗೆ ಈಗಿದ್ದ ಹೆಂಡತಿಯೇ ಬೇಕಾಗಿದೆ.
ಬೇಕಾಗಿದೆ. ಈಗಿದ್ದ ಹೆಂಡತಿ ಬೇಡವಾದ್ರೆ ಮುಂದೆ ಮಾಡಿಕೊಳ್ಳುವ ಹೆಂಡತಿಗಾದ್ರೂ ನೀವು ಕಾಡವ್ರ. ಯಾಕಂದ್ರೆ ಹೇಳ್ತೇನೆ ಕೇಳಿಲ್ಲಿ. ಕೆಟ್ಟ ನಡೆತೆಯ ಹೆಣ್ಣು ಗಂಡು ಮಾಲೆಯ ಹುಣ್ಣು, ಬಿಟ್ಟ ಮಾನದ ಹೆಣ್ಣು ವಿಷದ ಬಳ್ಳಿಯ ಹಣ್ಣು. ನಾಗವ ಸಿಟ್ಟು ಬಿರುಗಿದ ಹೆಣ್ಣು ಯವವೇ, ಸಿಟ್ಟು ಬಿರುಗಿನ ಹೆಣ್ಣು ನರರ್ಗ ಹೃದಯದ ಹುಣ್ಣು. ಇದ್ದೇನು ಫಲವೇನು ನಿಜಲಿಂಗ ಭವಭಂಗ, ರಾತ್ರಿ ತಂಡೆ ಹತ್ತಿದ್ರ ಹುರಿದು ತಿನ್ನೋ ಶೇಂಗಾ 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 ಶೇಂಗಾ. ಲಾ 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 ಲಾ, ಏನಲ್ಲಿದ್ದೀನಿ ಹಾಡಿದ್ದು? ಒಂದು ಸೊಸಿಯರ ಮೇಲಿನ ಭತ್ತದ ಗದ್ದಿ ಪದ್ಯ. ಅತ್ತಿಯವ್ರಿ, ಭಾವನಿಗೆ ಅವಳ ನಡತೆಯ ಗೊತ್ತಿಲ್ಲ. ಭಾವ ನಾನೊಂದು ಗುಟ್ಟು ಹೇಳ್ತೀನಿ ಬರ್ರಿ. ಅಯ್ಯವ್ವ ನಾಗವ್ವ ಗುಷ್ಟ ಹೇಳ್ತಾಳಂತ. ನಾಗವ್ವ ಹೇಳು ಗುಟ್ಟು ಹೇಳು. ಭಾವ ನಿನ್ನ ಮಂಜಳಾಗ ಈ ಗುಟ್ಟು ಹೇಳಕ್ಕೆ ಅವ್ನ ಅಷ್ಟು ದೂರ ಕಳಿಸ್ತೇನೆ. ಅಯ್ಯ ನಾಗವ್ವ, ನೀನು ನಿನ್ನ ಗಂಡ ಯಾವಾಗ ಗುಟ್ಟು ಮಾತಾಡೇ ಇಲ್ಲ ಅಂದ್ರೆ ರಾತ್ರಿ ಕೋಣೆ ಕೂತ್ಕೊಂಡು. ಅಯ್ಯಯ್ಯ ಗಂಡ ಸೂಳಿ ಮನೆಗೆ ಹೋದ ಮನೆಗೆ ಬಂದಿಲ್ಲ ಅಂದ್ಮೇಲೆ ಇನ್ನೇನು ಗುಟ್ಟು ಮಾತಾಡ್ತೀರಿ ನೀವು? ಗುಟ್ಟು ಅಂದ್ರೆ ಹೆಂಗ ನಾಗವ್ವ? ಮಲಗಿದ ನಾಯಿ ಕುನ್ನಿ ಬಡಿದ್ರೆ ಮಾಡ್ತಿರ್ತದಲ್ಲ ಅಂತ. ಹಿಂಗ ಒಬ್ರು ಕೇಳಿತ ಒಬ್ರು ಕೇಳಲಿಲ್ಲ ಅಂತ ಮಾತಾಡದ ಗುಟ್ಟು ಅಂತಾರ. ಈಗ ಹೇಳು ನಿಮ್ ಹೆಂಡತಿ ಕೆಟ್ಟ ಹೋಗಿರಬಳು ಮತ್ತ ನೀನಾ? ಅಯ್ಯಯ್ಯ ಇದೇನಾ ನಮ್ಮವ ಅಲ್ರವ? ಮೊದಲೊಂದು ಸಾರಿ ಏನೇನು ಹೇಳಿದ್ರಿ, ಈಗೊಂದು ಸಾರಿ ಏನೇನು ಹೇಳ್ತಿರ್ವಿ? ನೀವು ಹೇಳುವ ಮಾತು ಪ್ರತ್ಯಕ್ಷವೇ ಪ್ರಮಾಣವೇ ಅಪ್ಪ? ನೀನ್ ನಿಂಗಪ್ಪನ ಮುಟ್ಟಿ ಹೇಳ್ತನಪ್ಪ ದೇವರಾಣೆಗೆ ಸತ್ಯ. ಅಪ್ಪ ನಮ್ಮವ್ವ ನಿಂಗಪ್ಪನ ಮುಟ್ಟಿ ಹೇಳಿಲ್ಲಲ್ಲೋ ಅಪ್ಪ. ಎಲ್ಲ ದೇವರಾಣಿಯಾಗೋ ಸತ್ಯ, ಎಲ್ಲಾ ದೇವರಾಣಿ ಮಾಡಿ ಹೇಳಿಬಿಟ್ರಲ್ಲೋ ಅಯ್ಯಪ್ಪ. ಇವ್ರ ಪಾಲಿ ಒಂದು ದೇವ್ರ ಉಳಿಲಿಲ್ಲಲ್ಲೋ ಅಯ್ಯವ್ವ. ಇನ್ನ ಮ್ಯಾಲ ನಾನು ಹೆಂಗ ಬದುಕಲೇ ಅಯ್ಯವ್ವ? ಹಿಂಗ ಅಳುತ್ತು ನಿಂತ್ರಿ ಏನಾಗುತ್ತಲ್ಲೋ ಹೇಳಿ. ನನಗೆ ಸಿಟ್ಟು ಬಂದ್ರೆ ಹಿಂಗಾಗ್ತದೆ ಪದ್ಮವ್ವ. ನಿನ್ ಗಂಡು ಸೌದಿಲ್ಲಲ್ಲ ಹಡದಾಕಿ ನಿನಗ್ ಗೊತ್ತಿಲ್ಲೇನಾ ಅಯ್ಯವ್ವ? ಮಕ್ಕದ ಮೇಲೆ ಮೀಸಿದವಿಲ್ಲಲ್ಲ ನಿನಗ? ಅದವ್ ನೋಡುವ ಬಡವನ ಮನಿ ಚಾಪುರದ್ದಂಗದವು. ಹೆಂಡತಿ ಹಾದ್ರವನ್ನು ಕಂಡು ಸುಮ್ಮನೆ ಇದ್ರೆ ಅವ್ರು ಗಂಡಸೇ ಅಲ್ಲ. ನನ್ನ ಹೆಂಡತಿ ಹಾದ್ರವನ್ನು ಮಾಡಿದ್ದು ನಿಜವಿದ್ದುದಾದ್ರೆ ಹಿಂದೆ ಅವಳ ಕತ್ತನ್ನು ಕತ್ತರಿಸಿ ಬರುತ್ತೇನೆ. ಯವ ಯವ ಈ ಕೊಡ್ಲ ಯಾಕ ನಿನ್ನ ನೋಡ್ತದಲ್ವೇ? ತಾಯಿ ಕಡಿಬಾರ್ದಪ್ಪ. ನನ್ನ ಹೆಂಡತಿ ಕಡಿದು ಬರ್ಬೇಕು ಹೌದಲ್ಲ? ನನ್ನ ಹೆಂಡತಿ ಕಡಿದು ಬರ್ತಾನೆ ಹೋಗ್ರಿ. ನನ್ನ ಹೆಂಡತಿಯ ಮೇಲೆ ಇಲ್ಲದ ದೋಷಾರೋಪವನ್ನು ಕಲ್ಪಿಸಿ ನನ್ನ ಕೈಗೆ ಕೊಡ್ಲಿಯನ್ನೇನು ಕೊಟ್ರು. ಆದರೂ ಹೆಂಗಸನ್ನು ನಂಬಲಿಕ್ಕೆ ಆಗೋದಿಲ್ಲರಿ, ಹೆಂಗಸನ್ನು ನಂಬಲಿಕ್ಕೆ ಆಗೋದಿಲ್ಲ. ಗುಡಿಸಲು ಮರೆಯಾಗಿ ಹೋಗಿ ನಿಂತು ನೋಡ್ತೇನೆ. ಒಂದು ವೇಳೆ ನನ್ನ ಹೆಂಡತಿ ಏನಾದರೂ ಅಂಥ ಅಪರಾಧ ಮಾಡಿದರೆ ಅಲ್ಲಿ ಅವಳನ್ನು ಖಟ್ ಖಟ್ ಖಡಲೆಂದು ಕರೆದು ಬರುತ್ತೇನೆ. ಜೈ ಮಲ್ಲಿಕಾರ್ಜುನ್. ಮಲ್ಲಮ್ಮ ಬಹಳ ಹಸಿದಿದ್ದೇನಮ್ಮ, ನೀನು ನೀಡಿದ ಪಂಚಪಕ್ವಾನ್ನವನ್ನುಂಡು ಪರಮತೃಪ್ತಿ ಹೊಂದಿದೆನು ತಾಯಿ. ಇದ್ದರೆ ನಿನ್ನಂತಹ ಭಕ್ತರೇ ಇರಬೇಕಮ್ಮ. ನನ್ನಪ್ಪ ನನ್ನನ್ನು ಹೊಗಳಬೇಡಿ, ನನ್ನ ಸೇವೆಯನ್ನು ನೀನು ಸ್ವೀಕರಿಸಿದ್ದೇ ನನ್ನ ಪುಣ್ಯವೇ ಸರಿ. ಗುಡಿಸಿಲ್ಲಂತೂ ಜಂಗಮನಿದ್ದಾನೆ, ಆದರೆ ಮಾತುಕತೆಗಳೇ ಬೇರೆ ನಡೆದಿವೆ. ಲಡಿಲಿ ಲಡಿಲಿ ಎಲ್ ಚಲಕ ಲಡಿತದ ಲಡಿಲಿ ಲಾಲು ಇಲ್ಲೇ ನಿಲ್ ನೋಡ್ತಾರೆ. ಮಲ್ಲಮ್ಮ ನಿನ್ನ ಮನೆಯವರಿಗೆ ನಾನು ಶಾಪ ಕೊಟ್ಟಿನೆಂದು ನೀನು ಸಿಟ್ಟಾಗಬೇಡ. ಪಾಪಿಗಳು ಮಾಡಿದ ಕರ್ಮ ಫಲ ಅನುಭವಿಸಲೇಬೇಕು ತಾಯಿ. ಮಲ್ಲಮ್ಮ ಅಯ್ಯೋ ಅಪ್ಪ, ಇವನು ಬಾಯಿ ತುಂಬ ತಾಯಿ ಅಂತ ಕರೀತಾನಲ್ಲೋ ಅಯ್ಯಪ್ಪ. ಇವ ನನ್ನ ಕೊಡ್ಲಿಗೆ ಉಪಯೋಗ ಬೀಳತಕ್ಕಂತಹ ಅಯ್ಯಪ್ಪನಲ್ಲ, ಇವ ಬ್ಯಾರೆ ಅಯ್ಯಪ್ಪ, ಕಾಯಕದ ಅಯ್ಯಪ್ಪ. ಹಾಲುಹೈನವಾಗಿ ಬೆಳ್ಳಿ ಬಿಟ್ಟಲವಾಗಿ ತೂಗೋ ತಟ್ಟಲವಾಗಿ ನಮ್ಮಂತಹ ಬಡಜಂಗಮರು ಬಂದರೆ ಕಾಣಿಕೆ ಕೊಡುವಂತಹ ಬಸವಪ್ರಭೋ ಢಣಲ್ ಢಣಲ್ ಢಣಲ್. ಕಾಶಿ ಕಟ್ಟವರ ಗಂಡ, ಮೀಸಿ ಒತ್ತವರ ಗಂಡ, ಕಲಿಯುಗದ ಗಂಡ, ಹಕ್ಕಲೆ ಬಬ್ಬಿ ಮ್ಯಾಲ್ ಬಬ್ಬಿ ಇವ ಬಬ್ಬಿ ಅಯ್ಯಪ್ಪ. ಮಲ್ಲಮ್ಮ ಇನ್ನು ಮೇಲೆ ನಿನ್ನ ಗುಡಿಸಲಿಕ್ಕೆ ನಾನು ಬರುವುದಿಲ್ಲ ತಾಯಿ. ಏಕೆ ನನ್ನಪ್ಪ? ಮಲ್ಲಮ್ಮ ತಂದೆ ಮಗಳಂತಿರುವ ನನ್ನ ನಿನ್ನನ್ನು ಕೊಲ್ಲಲು ನಿನ್ನ ಮನೆಯವರು ನಿನ್ನ ಪತಿಯನ್ನು ಕಳುಹಿಸಿದರೆ ಹೇಗಮ್ಮ? ಅಯ್ಯಯ್ಯಪ್ಪ ನಾ ಬಂದದ್ ನೋಡಿದನೋ ಮರೆಯ, ಇವನಿಗೆ ದುಬ್ಬದ ಕಣ್ಣಿದ್ದಂತೋ ಅಪ್ಪ. ನನ್ನಪ್ಪ ಈ ಕಾಡಿನಲ್ಲಿ ನಿನ್ನ ಹೊರತು ನನಗಾರೂ ಇಲ್ಲ. ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ. ಇಲ್ಲ ತಾಯಿ ನನಗೇಕೋ ಭಯವಾಗುತ್ತಿದೆಯಮ್ಮ. ಅದು ತಾಯಿ ಅಲ್ಲಿ ಯಾರೋ ಬರುತ್ತಿದ್ದಂತೆ ಕಾಣುತ್ತಿದೆ. ಎಲ್ಲಿ ನನ್ನಪ್ಪ? ಅದು ಅಲ್ಲಿ. ಎಲ್ಲಿ? ಅಲ್ಲಿ ಅಲ್ಲಿ ನೋಡಮ್ಮ. ನೀನೆಲ್ಲಿ ಮಾಯವಾದ್ಯೋ ಮಲ್ಲಯ್ಯ, ಕಾಣದೆ ನನಗೆ ಚಿನ್ನಯ್ಯ, ಅರಿಯದವಳು ಕರು ಪರಾ
ಸ್ವಾಮಿ ನೀನೆಲ್ಲಿ ಮಾಯವಾದ್ಯೋ ಮಲ್ಲಯ್ಯ ಕಾಣಾದೆ ನನಗೆ ಚಿನ್ಮಯ ಅಪ್ಪಾಣ್ಣನು ನೀರೇ ಈ ಕಾಡಿನೋ ಬಂಧು ಬಳಗ ನೀನೇ ತಪ್ಪು ಮಾಡಿದ ನೋಡು ಮಲ್ಲಿಕಾರ್ಜುನ ಸ್ವರೂಪಿಯಾದ ನಿನ್ನ ಪತಿಯೇ ಪ್ರತ್ಯಕ್ಷನಾಗಿದ್ದಾನೆ. ಆಹಾ ಪತಿದೇವ, ಇದೇನಿದು ನಿಮ್ಮ ಕೈಯಲ್ಲಿ ಕೊಡ್ಲಿ? ಇದು ನಿನ್ನನ್ನು ಕಡಿಯಲಿಕ್ಕೆ ತಂದ ಕೊಡ್ಲಿ ಅಲ್ಲ, ಅತ್ತಿನಗೆಣ್ಣರು ನಿನ್ನ ಮೇಲೆ ಹೊರಿಸಿದ ದೋಷಾರೋಪದಿಂದ ನನ್ನ ಕೈಗೆ ಬಂದ ಕೊಡ್ಲಿ. ಇಂಥ ಅಪವಿತ್ರವಾದ ಕೊಡ್ಲಿಯನ್ನು ಪವಿತ್ರವಾದ ನಿನ್ನ ಪಾದಗಳ ಮೇಲಿರಿಸಿ ಇದುವರೆಗೂ ನಾನು ಮಾಡಿದ ಪಾಪಗಳನ್ನೆಲ್ಲ ಕತ್ತರಿಸಿ ಹಾಕುವಂತಹ ಕೊಡ್ಲಿ. ಜಯ ನಮ ಪಾರ್ವತಿಪತಿ ಹರ 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 ಮಹಾದೇವ್ ಅಲ್ಲಾಹು ಅಕ್ಬರ್. ಪತಿದೇವ, ನೀವು ನನಗೆ ನಮಸ್ಕರಿಸಿದ್ರೆ ನಾನಾವ ನರಕಕ್ಕೆ ಹೋಗಲಿ. ಅಯ್ಯೋ ಹುಚ್ಚಿ, ನೀನು ನನ್ನ ಹೆಂಡತಿ ಅಂತ ನಿನ್ನ ಕಾಲಿಗೆ ನಮಸ್ಕಾರ ಮಾಡಲಿಲ್ಲ, ನಾನು ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂತ ನಿನ್ನ ಕಾಲಿಗೆ ನಮಸ್ಕಾರ ಮಾಡಿದ್ದೇನೆ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ನೀನು ಮಾತನಾಡುತ್ತಾ ಕುಳಿತದ್ದನ್ನು ನೋಡಿದೆ, ಮುತ್ತಿನ ಮಳೆಗರೆದದ್ದನ್ನು ನೋಡಿದೆ. ನೋಡು ನೋಡುತ್ತಲೇ ಆ ಸ್ವಾಮಿಯು ಮಾಯವಾಗಿ ಬಿಟ್ಟನಲ್ಲ, ಇನ್ನೊಂದು ಸಾರಿ ಆ ಸ್ವಾಮಿಯ ದರ್ಶನ ಮಾಡಿಸಿವೀಯ, ನಿನಗೆ ಮಹಾಪುಣ್ಯ ಬರುತ್ತಿದೆ. ಪತಿಯೇ ಮಲ್ಲಿಕಾರ್ಜುನನೆಂದು, ಮಲ್ಲಿಕಾರ್ಜುನನೇ ಪತಿ ಎಂದು ನಾನು ನಿನ್ನನ್ನು ಪೂಜಿಸಿದ್ದರೆ ನೀನು ನನಗೆ ಕಾಣಿಸಿಕೊಳ್ಳುವಿ. ಮಲ್ಲಿಕಾರ್ಜುನ ಸ್ವಾಮಿಯೇ, ಮಲ್ಲಯ್ಯ ಮಲ್ಲಿಕಾರ್ಜುನ ಸ್ವಾಮಿಯೇ. ಆಹಾ ಸ್ವಾಮಿ, ಮಲ್ಲಯ್ಯ ಮಲ್ಲಯ್ಯ ಓ ಮಲ್ಲಯ್ಯ, ಅಯ್ಯೋ ನಿನ್ನನ್ನು ನೋಡಿದ ನನ್ನ ಕಣ್ಣುಗಳು ಪಾವನವಾದವಲ್ವೋ ಅಪ್ಪ ಮಲ್ಲಯ್ಯ. ತಾಯೇ, ನನ್ನ ಅಪರಾಧವನ್ನು ಕ್ಷಮಿಸಬೇಕು ತಾಯಿ. ಏನು ಏನಾಯ್ತು ಮಾವ? ಏನು ಅಂತ ಹೇಳಲಿ ತಾಯಿ, ದುಷ್ಟರಾದ ಅತ್ತೆ ನೆಗೆಣ್ಣೀರು ನಿನ್ನನ್ನು ಕಾಡಿದ್ರಿಂದಲೋ ಅಥವಾ ಜಂಗಮನನ್ನು ಬಡಿದು ಬೈದು ಮನೆಯಿಂದ ಹೊರಗೆ ಹಾಕಿದ್ರಿಂದಲೋ ನನ್ನ ಸರ್ವ ಸಂಪತ್ತೆಲ್ಲವೂ ಹಾಳಾಗಿ ಹೋಯಿತಮ್ಮ. ನೋಡಮ್ಮ, ನಿನ್ನ ಮನೆಯ ಬಳಗವೆಲ್ಲವೂ ರೋಗದಿಂದ ಪೀಡಿತವಾಗಿದೆ. ಯಾರ ತಿರ್ಕಳಾರ ಬಂದಾರಲ್ಲೋ? ಅನ್ನಬಾರದಲ್ಲಿ ಎಲ್ಲ ನಿನ್ನ ಬಳಗನು. ನನ್ನ ಬಳಗನ ಒಗ್ಗೋದಿನ ಮಂಜಳಾಗ ನಮ್ಮ ಮನೆಯವ್ರಿ ಇಂತ ಬ್ಯಾನ್ ಯಾಕೆ ಬರ್ತಾವ ನೋಡು, ಹೆಂಗದವ ಕೈ ಕಾಲು ಮೂಗು ಏನೇ ಕಣ್ಣು ಬಿಟ್ಟು. ಅಯ್ಯಯ್ಯೋ ಬರ್ಮ, ನೀ ಮಾಡಿದ ಕರ್ಮ ಹಿರೇ ಬ್ಯಾನಲೋ. ಅಪ್ಪ ಅಪ್ಪ, ದೇವ್ರ ದೊಡ್ಡವನು ಮನಿಗೆ ಅವ್ವ ಹಿರೇ ಕವದಲ್ಲ ಹಿರೇ ಬ್ಯಾನಿನ ಕೊಟ್ಟ ನೋಡು ಆಕಿಗೆ. ಅನ್ನಬಾರದಲ್ಲಿ ಆಕಿ ನಿನ್ನ ತಾಯಿ. ನಾಗವನ್ ಮೂಗ್ ನೋಡಿದನೋ ಗಿಡಿಗಡಕ್ ಮಾವನ ಹೆಣ್ಣಾದಂಗ ಆಗೈತಿ. ಆಕಿ ಮಾತು ತಿಳಿದವ ನನಗೆ ಏನಂದ್ ಗೊತ್ತನಕಿ? ಏನು ನನ ಮೂಗ್ನ್ಯಾಗ ಹುಣ ಗುವ 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 ಕಣಿತವ ಅಂತಳಲ್ಲ ಅಪ್ಪ. ಏಪ್ಪ ಅಲ್ಲಿ ಮಾದೇವನ್ ನೋಡು, ಮಾದೇವನ್ ನೋಡು ಏನ್ ನಡಕ್ತಾಳಲ್ಲೋ ಅಪ್ಪ. ನಡುಗು 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 ಬರ್ಲಿಲ್ಲ ಅಂದ್ರೆ ನೆಲ ಹಡಕನ್ ನಡುಗು ನೀನು. ಅಮ್ಮ, ನಿಮಗುಂಟಾದ ರೋಗವನ್ನು ಭವರೋಗ ವೈದ್ಯನಾದ ಮಲ್ಲಿಕಾರ್ಜುನನೇ ಪರಿಹರಿಸುವನು. ಎಲ್ಲರೂ ಆ ದೇವನನ್ನು ಸ್ಮರಿಸಲಮ್ಮ. ದೇವ ಮಲ್ಲಿಕಾರ್ಜುನ ಈ ನಮ್ಮನಿ ಬೇಡಿಕೊಂಡ್ರೆ ಅವ ಮಲ್ಲಿಕಾರ್ಜುನ ಗುಡಿಯಾಗಿರೋದೇ ಇಲ್ಲ, ಅವ ಗುಡಿ ಬಿಟ್ಟು ಓಡಿ ಹೋಗ್ಬಿಡ್ತಾನ ಅವನು. ಸ್ವಾಮಿಯೇ, ಹೀಗೇನು ನನ್ನ ಬಳಗದವರನ್ನು ಕಾಡುವಿ? ಕರುಣಿಯೇ ಬಿಡು, ಕಾಡುವುದನ್ನು ಬಿಡು. ತಾಯಿ ಮಲ್ಲಮ್ಮ, ನಿನ್ನ ಗುಡಿಸಲಲ್ಲಿ ನನ್ನ ಪಾದೋದಕವಿದೆ, ಅದನ್ನು ನಿನ್ನ ಬಳಗದವರ ಮೇಲೆಲ್ಲ ಸಿಂಪಡಿಸು, ಅವರ ರೋಗಗಳೆಲ್ಲ ಪರಿಹಾರವಾಗು. ಮಲ್ಲವ್ವ, ನಾವು ಮತ್ತೆ ಮೊದಲಂಗ ಆಡ್ವೇವ್ವ. ಮೊದಲಂಗಾದೇ ನೀವೇ ಶುರು ಮಾಡಿ. ಬೇಡಪ್ಪ ತಾಯಿ ಮಲ್ಲಮ್ಮ, ನಮ್ಮನ್ನು ಕ್ಷಮಿಸಿ ಬಿಡಮ್ಮ. ತಾಯಿ ಮಲ್ಲಮ್ಮ, ನನ್ನನ್ನು ಕ್ಷಮಿಸು ತಾಯಿ.
ಎಂಥ ವೈಭವ ಕಂಡೆ, ಬಂಗಾರದಂಥ ಹೆಂಡತಿ ಕಂಡೆ, ಮುತ್ತು ಕಂಡೆ, ಮಾಣಿಕ ಕಂಡೆ, ರತ್ನದಂತ ಹೆಂಡತಿ ಕಂಡೆ, ಮಲ್ಲ ಮಹಾದೇವಿ ಮಡದಿಯ ಪಡಕೊಂಡೆ, ಎಂಥ ವೈಭವ ಕಂಡೆ, ಬಂಗಾರದಂಥ ಹೆಂಡತಿ ಕಂಡೆ. ಹೋಗೋ ನಿನ್ನ ಮಂಜಳಗ, ಏನು ಗದ್ಲೋಯಪ್ಪ, ನಮ್ಮಪ್ಪ ಎಷ್ಟು ಜನರನ್ನು ಕರೆಸ್ಯಾನ್ರಿ, ಊದವರು, ಬಾರಿಸೋರು, ಬಡಿಯವರು, ಹೊರವರು, ಹುಗಿಯವರು, ಹೋಗೋ ನಿನ್ನ ಮಂಜಳಾಗ, ಮನೆ ತುಂಬ ಗದ್ಲೋ ಗದ್ಲ. ಊದವ್ರು ಬಂದಾರ್ರಿ, ಊದವರು ಇಷ್ಟುದ್ದ ಕರೆ ಕೊಳವಿ ಬಾಯಿ ಗಟ್ಕೊಂಡು ಶುರು ಮಾಡಿದನ್ರಿ ಅವನು. ಏ ಗಂಗಾಧರ ಗೌರಿವರ ಹರ್ಕಂಡು ತೋ ಎಮ್ಮಿಕರ, ಸಮಾಳದ ಮುಂದನ್ರಿ, ಯಾರನ್ನೂ ಕೇಳಲಿಲ್ಲ, ಮೂಲೆ ಕುತ್ಕೊಂಡಂತ ಹೆಗಲ ಮೇಲೆ ಹಾಕೊಂಡವನ ಹಂಗ ಬಂದವನ, ದಾಗುಡು ಕುಡು ಕುಡು ದಾಗುಡು ಕುಡು ದಾಗುಡು ಗೌರು ಕೊಡ್ಡೆಮ್ಮಿ ಸೌಕರ್ ಸಣ್ಣೆಮ್ಮಿ ಗೌರು ಕೊಡ್ಡೆಮ್ಮಿ. ಏನಲೇ ಭರಮರೆಡ್ಡಿ ಇದು ಇಲ್ಲಿ ದಾರಿಯಾಗ, ಏನ್ ಗದ್ಲಪ್ಪ ಮನೆಯಾಗ, ನಿನ್ನ ಮದುವೆ ಕೂಡ ಇಷ್ಟು ಜನ ಕೂಡಿದ್ದಿಲ್ ನೋಡಪ್ಪ. ಲೇ ನನ್ನ ಮದುವೆ ಹುಟ್ಟಿದ್ದೇನೋ ಮಗ ನಾನು. ಯಪ್ಪ ನಿನ್ನ ಮದುವೆಯಾಗ ನಾ ಹುಟ್ಟಿದ್ದಿಲ್ಲ. ಏನ್ ಮಾತಾಡ್ತಿದ್ದಲ್ಲೇ ಭರಮರೆಡ್ಡಿ. ಏ ಅಲ್ಲ ಅಲ್ಲ ಅಲ್ಲ, ನನ್ನ ಮದುವೆ ಆಗೋಯಪ್ಪ, ನನ್ನ ಮದುವೆ. ಯಪ್ಪ ಏನ್ ಇವತ್ತು ನನ್ನ ನನ್ನ ಹೇಳ್ತೀನಿ ಕೂಡಿಸಿ ಗಣಪತಿ ಪೂಜೆ ಮಾಡ್ತೀರಿ ಅಂತಲ್ಲ. ಗಣಪತಿ ಅಲ್ಲೋ ಭರಮರೆಡ್ಡಿ, ದಂಪತಿ ಪೂಜೆ ಅಂತ ಹೇಳು. ಮತ್ ನನ್ನ ಹೇಳ್ತೀನಿ ಇನ್ನು ಬಂದಲ್ಲ. ಬಂದ್ರ ನಡಿಯ ನಗವ ಮಾದೇವಿ ಬರ್ರಿ, ವಾ ಎಲ್ಲಿದ್ದೀರಿ, ಬರ್ರಿ, ಆರ್ತಿ ತಗೊಂಡ್ ಬರ್ರಿ, ಮಲ್ಲಮ್ಮನ ಕರ್ಕೊಂಡ್ಬಂದು ಕುಂದರ್ಸ್ರಿ. ಯಪ್ಪ ಬಂತೆಲ್ಲ ಮುಚ್ಚಿನ ತೇರು. ಸೋಬಾನ ಪದ ಹೇಳ್ರಿ ಎಲ್ಲಾರು. ಸೋಬಾನ ಮತ್ತ ಎಲ್ಲರೂ ಮದ್ವೆಯಾಗ ಹೆಂಡತಿ ಬಾಯಿಂದ ಗಂಡನ ಹೆಸರು ಹೇಳ್ತಾರಲ್ಲ, ಮತ್ತ ನನ್ನ ಹೆಂಡತಿಯಿಂದ ನನ್ನ ಹೆಸರು ಹೇಳಕತ್ತ. ಪತಿಯ ನಾಮವೆಂದರೆ ನನ್ನ ನಾಲಿಗೆಗೆ ಸಿಹಿಯಾದ ಸಕ್ಕರೆ. ಸೋ ಮರಂಟೆಯು ತಂದೆ, ಮಲ್ಲಿಕಾರ್ಜುನನೇ ಗುರು, ಕಾಮನಂತಹ ರೂಪಿನಿಂದ ಶೋಭಿಸುತ್ತಿರುವ ನಾಮದಿಂವರ ಭರಮರಡ್ಡಿ, ಕನಕದ ಕಡ್ಡಿ ಪ್ರೇಮವಾರಿಧಿಯನ್ನ ಪತಿಯೋ ಸದ್ಗತಿಯೋ. ಏ ಭರಮರೆಡ್ಡಿ ನಡ್ರಿಯಪ್ಪ, ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗೋ ನಡ್ರಿ ಎಲ್ಲರೂ. ರೆಡ್ಡಿಯವರೇ, ರೆಡ್ಡಿಯವರೇ, ನನಗೆ ಅದಾಗಬೇಕು ಇದಾಗಬೇಕು ಅಂತ ಎಂದಾದರೂ ತೊಂದರೆ ಕೊಟ್ಟಿರುವೆನೆ ನಾನು. ಹಾಗೇನು ಇಲ್ವಲ್ಲ, ನಾನಾದರೂ ನಿನಗೆ ಏನು ಕಡಿಮೆ ಮಾಡಿರುವೆನೆ? ನೀವೇನು ನನಗೆ ಕಡಿಮೆ ಮಾಡಿಲ್ಲ, ಆದರೆ ನಿಮ್ಮ ಮನೆಯವರಿಂದ ನಾನಿಷ್ಟು ಬೈಗುಳಗಳನ್ನು ತಿನ್ನಬೇಕು? ಏನು ನಮ್ಮನೆಯವರಿಂದ? ಯಾರು ಯಾರು ಏನೆಂದ್ರು ನಿನಗೆ? ಮತ್ಯಾರು, ಅವಳೆ ನಿಮ್ಮ ಎಡಕ್ಕೆ ಕುಳಿತು ತಾಳಿ ಕಟ್ಟಿಸಿಕೊಂಡಿರುವಳಲ್ಲ, ನಿಮ್ಮ ಹೆಂಡತಿ. ಏನೆಂದಳು? ನಿನ್ನೆಯ ದಿವಸ ನಮ್ಮ ಮೋಹನಲಾಲ ನಿಮ್ಮ ಮನೆಯ ಮುಂದೆ ಹಾಯ್ದು ಹೋಗುವಾಗ ಅವನನ್ನು ಕರೆದು ಬಾಯಿಗೆ ಬಂದಂತೆ ಬೈದು ಕಳಿಸಿದ್ದಾಳೆ. ಏನೆಂದು? ನನ್ನ ಗಂಡನಿಗೆ ಮೂಲಾದ ಆ ಸೂಳೆಯು ಎಂದು ಹಾಳಾಗಿ ಹೋಗುವಳು, ಹಾಗೆ ಹೀಗೆಂದು 108 ಬಾರಿ ಬೈದಿದ್ದಾಳೆ. ಬೇಕಾದರೆ ನಮ್ಮ ಮೋಹನಲಾಲನನ್ನು ಕೇಳಿ ನೋಡಿ. ಹೌದೇನೋ ಲಾಲು. ಹೌದಾ ರೆಡ್ಡಿಯವರೇ, ಒಂದ ಎರಡ ಬಿಸಿ ಬಿಸಿ ತಾಜಾ ತಾಜಾ ಬೇಗಳು ಬೈದ್ಲಪ್ಪ. ಆಕೆ ಕೊಳ್ಳಾಗ 10,000 ರೂಪಾಯಿ ಬೆಲೆ ಬಾಳುವ ಮುತ್ತಿನ ಕಂಠೈತೆ ಅಂತ ಅದನ್ನ ಮಾರಿ ಈ ಸೂಳಿನ ಗೊತ್ತಿಗೆಸ್ತಿದ್ರೆ ನಾನು ಹೇಮ್ ರೆಡ್ಡಿ ಸೊಸಿ ಅಲ್ಲ, ಹಾಗಲ್ಲ ಹೀಗಲ್ಲ, 178 ಬೇಗಳು ಬೈದ್ಲಪ್ಪ. ಪ್ರಿಯೇ ನೀನಿನ್ನು ಚಿಂತಿಸಬೇಡ, ಮುತ್ತಿನ ಕಂಠಿಯನ್ನು ಅವಳು ಮಾರುವುದರೊಳಗಾಗಿ ಅದನ್ನು ತಂದು ನಿನ್ನ ಕೊರಳಲ್ಲಿ ಹಾಕುತ್ತೇನೆ, ಆಯ್ತಾ ಇಲ್ವೋ? ಅಷ್ಟು ಮಾಡಿದರೆ ನಾನು ನಿಮ್ಮ ಪ್ರೀತಿಗೆ ಪಾತ್ರಳೆಂದು ತಿಳಿಯುತ್ತೇನೆ, ಇಲ್ಲವಾದರೆ ನೀವಿಲ್ಲದ ಸಮಯದಲ್ಲಿ ಉರುಳು ಹಾಕಿಕೊಂಡು ಸಾಯುತ್ತೆ. ಛೇ ಛೇ,
ನೀನು ಸತ್ತರೆ ನನ್ನ ಗತಿಯೇನೆ? ಖಂಡಿತವಾಗಿಯೂ ಮುತ್ತಿನ ಕಂಠಿಯನ್ನು ತಂದು ನಿನ್ನ ಕೊರಳಲ್ಲಿ ಅಲಂಕರಿಸುತ್ತೇನೆ. ಮೋಹನ್ಲಾಲ್, ಮೋಹನ್ಲಾಲ್ ಏನೇ ಬರಬರುತ್ತಾ ಇವರ ಸೌಂದರ್ಯವು ಅದೆಷ್ಟು ಹೆಚ್ಚುತ್ತಾ ನಡೆದಿದೆ ನೋಡಿದೀಯಾ? ಆ ಮನ್ಮಥನು ಸತ್ತ ಬಳಿಕ ಆ ಸ್ಥಾನದಲ್ಲಿ ಇವರನ್ನೇ ನೇಮಿಸಿದ್ದಾನೆ ಆ ಬ್ರಹ್ಮ. ಅವನು ಸತ್ತ ಮೇಲೆ ಆ ಜಗದಾಗ ಇದನ್ನ ಕುಂದಿರ್ಸ್ಯಾರ ಯವ್ವ. ಪ್ರಿಯೇ, ನೀನು ವರ್ಣನೆ ಮಾಡುತ್ತಾ ಹೋದ ಹಾಗೆ ನನಗೆ ಮನೆಗೆ ಹೋಗುವ ಹಾಗೆಯೇ ಆಗುವುದಿಲ್ಲ. ನಾನೀಗಲೇ ಹೋಗಿ ಅವಳಿಗೆ ತಕ್ಕ ಪ್ರಾಶ್ಚಿತ್ತ ಮಾಡಿ ಮುತ್ತಿನ ಕಂಠಿಯನ್ನು ತೆಗೆದುಕೊಂಡು ಬರುತ್ತೇನೆ. ನಾನಿನ್ನು ಬರಲೇ. ಆದಷ್ಟು ಬೇಗ ಬಂದು ಬಿಡಿ, ಇಲ್ಲದಿದ್ದರೆ ನೀವಿಲ್ಲದೆ ನನಗೆ ಹೊತ್ತೇ ಹೋಗುವುದಿಲ್ಲ. ಹೌದಾ ರೆಡ್ಡಿ, ನೀನಿಲ್ಲದ್ರ ಗಿಡ ಗಿಡಕ ಕಂಬ ಕಂಬಕ್ಕೆ ಹಾಗ ತೆಕ್ಕಿ ಬಿಡ್ತಿತ್ತೆ ಅಪ್ಪ. ಮೊನ್ನೆ ತೆಲ್ಲುಂಡು ಹಿಡ್ಕೊಂಡು ಗಟ್ಟಿ ಕುಂತಿತ್ತು, ಅದನ್ನು ಬಿಡಿಸಬೇಕಾದ್ರೆ ಫೋಜಿ ತತ್ತೋತೆ ಅಪ್ಪ ನನಗ. ಪ್ರಿಯೇ, ನಾನಿನ್ನು ಬರುತ್ತೇನೆ. ಏನೇ ಏನ್ ಮಾಡ್ತಿದ್ದೀವಿ ಒಳಗೆ? ಯಾರವರು? ನಾನೇ ನಿನ್ನ ಗಂಡ, ಬಾ ಹೊರಗೆ. ಯವ್ವಾ, ಇವರು ಇಷ್ಟೊತ್ತಲ್ಲಿ ಬರಬೇಕಾದ್ರೆ ನನ್ನ ಭಾಗ್ಯವೇ ಸರಿ. ಒಳಗೆ ಬರ್ರಿ, ಯಾರೂ ಇಲ್ಲ. ಒಳಗೆ ಬೆಂಕಿ ಹಚ್ಚು. ಅಲ್ಲಿ ನಿನ್ನ ದಿನ ನನ್ನ ಪ್ರೀತಮಗೆ ಏನಂದು ಬೈದಿ? ಪ್ರೀತಮಳು, ಅಯ್ಯಯ್ಯವ್ವ, ಇದೇನು ಬಂತ ತಾಯಿ? ಎದ್ದು ಹೋದಲ್ಲಿ ಹದ್ದು ಬಡಿತಂತ, ಇದೇನು ಗ್ರಹಚಾರ ತಾಯಿ? ಅಳಲಿಕ್ಕೆ ಪ್ರಾರಂಭಿಸಿದೇನೆ ಏ ಡೋಕಾರಿ? ಅಲ್ಲೇ ಆ ಮುತ್ತಿನ ಕಂಠಿಯನ್ನು ನಿಮ್ಮ ಅಪ್ಪನ ಮನೆಯಿಂದ ತಂದಿಗೇನೆ? ಬಿಚ್ಚಿಕೊಡು ಅದನ್ನ, ಸುಮ್ಮನೆ ಬಿಚ್ಚಿಕೊಡು. ಅದು ನನ್ನ ಪ್ರೀತಮಗೆ ಬೇಕಾಗಿದೆ. ಮಾವನವರ ಅಪ್ಪಣೆ ಇಲ್ಲದೆ ನಾನು ಅದನ್ನು ಕೊಡೋದಿಲ್ಲ. ನಾನು ನಿನ್ನ ಗಂಡ ಹೇಳ್ತಾ ಇದ್ದೇನೆ, ಸುಮ್ಮನೆ ಬಿಚ್ಚಿಕೊಡು ಅದನ್ನ. ನನಗಿಂತಲೂ ನಿಮಗೆ ಸೂಳೆ ಹೆಚ್ಚಾದಳೇನು? ಗಂಡನ ಮಾತು ಮೀರಿ ನಡೆಯುವಳು ನೀನು ಹೆಂಡತಿಯೇನೆ? ಹೆಂಡತಿಯನ್ನು ಬಿಟ್ಟು ಸೂಳೆ ಮನೆಗೆ ಹೋಗುವ ನೀವು ಗಂಡಂದಿರೆ. ಎಲೇ, ನನಗೆ ಎದುರು ವಾದಿಸ್ತಾ ಇದ್ದೇನೆ, ನನಗೆ ಎದುರು ವಾದಿಸ್ತಾ ಇದ್ದೇನೆ. ಓಹೋ, ನಮ್ಮಣ್ಣ ಬಂದಂತಾಯ್ತು, ನಾನಿನ್ನು ಹೋಗಲೇಬೇಕು. ಏಯಪ್ಪ ಬಾರೋ ಅಯ್ಯಪ್ಪ, ಯಾರ ಕಳ್ಳರು ಬಂದಾರ ಬಾರೋ. ಯಾ ಮೂಲೆ ಮಲ್ಕೊಂಡಿದ್ದೇನೆ ಈಗ ಆಕಳಿಸ್ಕೊಂತ ಬಂದ ನೋಡು. ಅಯ್ಯಪ್ಪ ಯಾರ ಇಲ್ಲಿ ನಾಗವನ್ನು ಓಕುಳಿ ಆಡಿದಾರಲ್ಲೋ. ಏನಲೇ ಅದು ನಾಗಮ್ಮ, ಏನಾಯ್ತಮ್ಮ? ನನ್ ಗಂಡು ಬಂದಿದ್ದ. ಅಯ್ಯಪ್ಪ ಅಯ್ಯಪ್ಪ, ಗಂಡು ಬಂದನಂತ ಹತ್ಕಂತ ಇಲ್ಲಿ ಮಲ್ಕೊಂಡಳ ನೋಡು. ಹೊಡಿಲೆ ಮಾರಿ ಮೇಲೆ ಕಿಗೊಂದು, ಗಂಡು ಬಂದನಂದ್ರೆ ನಡ ಮನೆಗೆ ಹತ್ಕೊಂತ ಮಲ್ಕೊಂಡಳಲ್ಲಿಕ್ಕಿ. ಹೋಗ ಒಳಗ ಹೋಗ ಒಳಗ ಹೋಗ ಅಲ್ಲ ಬಾವ. ಅಯ್ಯೋ ಅಪ್ಪ, ಇನ್ನು ಕತಿ ಮುಂದೈತಡಿಯೋ. ಏನಾತವ? ನನ್ ಗಂಡ ನನ್ನ ಹೊಡೆದು ಬೊಡ್ದು ಮುತ್ತಿನ ಕಂಠಿ ಕಿತ್ಕೊಂಡು ಹೋದ ಮಾವ. ತಮ್ಮ ಕಳ್ಳ. ನಾಗಮ್ಮ ನೀನ್ ಒಳಗೆ ನಡಿಯಮ್ಮ. ಏನು ಒಳಗೆ ನಡಿ ಅಂತ ಕರ್ಕೊಂಡು ಹೊಂಟೋದಿಲ್ಲ? ಕರ್ಕೊಂಡು ಹೋಗಿ ಆಕೆ ಏನ್ ಮಾಡ್ಬೇಕು ಬಿಡ್ಬೇಕು ಅಂತ ಸ್ವಲ್ಪ ಹೇಳಿದೆ. ನೀನು ಏನು ಏನು ಅಂತ ಕೇಳ್ತಿಯಲ್ಲ, ಎಳೆ ಹುಡುಗಿ ಸೊಂಟ ಮುರಿಯಂಗ್ ಹೊಡೆದಾನ ಅವನು. ಈಗ ಈಕೆಲ್ಲ ಸೀದಾ ದನದ ಮನೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಿ ಒಂದು ಗಡಿಗೆ ತುಂಬಾ ಎಮ್ಮಿ ಗ್ವಾತ ಕಾಯಕಡು, ಒಂದು ಮಂಡ ಕಸಬರಿಗೆ ತಗೊಂಡು ಸೊಂಟಕ್ ಕಾವು ಕೊಡು. ಇಲ್ಲ ಅಂದ್ರ ಶುಂಠಿ ಛೇದು ಸೊಂಟಕ್ ಕಚ್ಚು. ಹೇಳ ಮಗನ, ದನ ಏನಲೇಕಿ? ಮತ್ತ ದನಕ್ ಹೊಡೆದಂಗ ಹೊಡೆದಾನ ಸುಮ್ಮನೆ. ನೀನು ಏನ್ ಗಂಟ್ ಬಿದ್ದಾನಲೇ ಇವಾ ನಮಗ? ಯಪ್ಪ ಎಳ್ಕೊಂಬಾರ್ಲಿ ಅವನ್ನ. ಹೌದಾ? ಎಳ್ಕಂಬ ಇಲ್ಲ, ಅವನ್ ಹೊರಗಿನ ಕಳ್ಳಲ್ಲ, ಮನೆ ಕಳ್ಳ, ಗಂಟು ಕಳ್ಳ. ಹಿಂಗ ಬರೋದು ಮನೆಯಾಗ ಹೆಣ್ಮಕ್ಳು ಹೊಡೆಯೋದು, ಬಂಗಾರದ ಆಭರಣ ತಗೊಂಡು ಹೋಗೋದು, ಸುಳ್ಳೇರ್ ಮನೆ ಕೊಡೋದು. ಏನೋ ಹಿಂಗ ಆದ್ರೆ ಮನೆ ಉಳಿದಿತ್ತರ? ಹೋಗಲಿ, ಎಳ್ಕೊಂಬ ಹೋಗಲಿ. ನಾನ್ ನಿನಗೆ ಹೇಳಿದೆ, ನೀ ನನಗೆ ಹೇಳ್ತಿ ಎಲ್ಲ. ಈಗ ನಾನು ಹೇಳ್ಕೊಂಬರಕ್ ಹೋಗ್ಬೇಕು. ಹೋಗಲಿ, ಎಳ್ಕೊಂಬ ಇಲ್ಲ ಅವನ್ನ. ನಾನು ಒಳಗ ಹೋದ್ರು ಹೊಡಿತಾನ ಅವ್ನ ನನ್ನ? ಏನ ಹೊಡೆದ್ರು ದಕ್ಕಿಸ್ಕೊಂತಿ ಹೋಗ್ರೇನ್? ಹೌದಾ? ಹೋಗಿ ಎಳ್ಕೊಂಬ ಇಲ್ಲ ಅವ್ನ. ಯಪ್ಪ ಏನಾಗಿದ್ದಾಗಲಿ, ಇವತ್ ನಾನು ಒಳಗೆ ಹೋಗಿ ಎಳ್ಕೊಂಬರ್ತಾನೆ. ಅವನು ನನಗಿಂತ ಕಸುಬೋದನ. ಅಕಸ್ಮಾತ್ ನನಗೆ ಏನಾದ್ರೂ ಕೈ ಕೊಟ್ಟು ಓಡಿ ಹೊಂಟ ಅಂದ್ರ ನಿನ್ನ ಮೀಸೆ ಅಡ್ಡೋಗಿದ್ಬಿಡು. ಹೋಗ್ತಾನೆ. ಬರೀ ಮಾತ್ರ ಹೇಳ್ತಾನ ನೋಡಿ ಮಗ. ಏ ತಮ್ಮ ವೇಮಣ್ಣ, ವೇಮಣ್ಣ. ಏನಣ್ಣ? ಏನ್ ಮಾಡ್ತೀಯ ಒಳಗ? ಪೂಜೆ ಮಾಡ್ತೀನಿ ತಡಿಯೋ ಮಹಾರಾಯ. ಲಿಂಗ್ ಪೂಜೆನ? ಹೌದು. ಸರ್ವತ್ನಾಗ? ಹೌದು. ಅದೆಂತ ಲಿಂಗ್ ಪೂಜೆ ಮಾಡ್ತೀಯ? ಬಾಳ ನೀ ಹೊರಗ್ ಬಾರು. ಬ್ಯಾಡೋ ಅಪ್ಪದನ್ನು ಹೊರಗ. ಅಪ್ಪ? ಅಪ್ಪನ ಸುದ್ದಿ ಕೇಳಿಲ್ಲ ನೀನು? ಏನಾಯ್ತು? ಏನಾಯ್ತಂತ ಕೇಳ್ತಿಯಲ್ಲ, ಬಸನಗೌಡ್ರು ಹೊಲದಾಗ ಹತ್ತಿ ಕಟ್ಟಿಗೆ ಕದ್ದನಂತ ಒಯ್ದು ಕೊಂಡವಾಡಕ್ ಹಾಕಿದಾರ್ಲಿ ಅವನ. ಏನು ಹೇಳ್ತೀನಿ ನೀನು? ಅವನೇನು ದನ ಏನು ಹಾಕೋದಕ್ಕೆ? ಮತ್ತ ದನ ಮಾಡೋ ಕೆಲಸನ ಮಾಡಿದನ. ತಗಳ, ಏನ್ ಮಾಡ್ತಿ ತಗಳ ಅವನ್ನ? ಬಾರ್ಲಿ. ಏನಪ್ಪ ಅದು? ನಿನ್ನ ಹೆಂಡತಿ ಯಾಕೆ ಹೊಡೆದು? ಯಾರು ಹೊಡೆದಿದ್ದಾರೆ? ವೇಮಣ್ಣ, ನೀನು ಸೂಳೆಯ ಮನೆಗೆ ಹೋಗುವುದರಲ್ಲಿ ನಿನ್ನ ಹೆಂಡತಿಯ ಪ್ರಾಣವನ್ನು ತೆಗೆದುಕೊಂಡಿದ್ರೆ ಲೋಕದಲ್ಲಿ ನಮಗೆಷ್ಟು ಅಪವಾದ ಬರುತ್ತಿತ್ತು. ಬೇಡಪ್ಪ, ನನ್ನ ಮಾತು ಕೇಳಿ ಸೂಳೆಯ ಮನೆಗೆ ಹೋಗುವುದನ್ನು ಬಿಟ್ಟು ಬಿಡು. ಮನೆಯಲ್ಲಿ ಹೆಂಡತಿಯೊಡನೆ ಸುಖದಿಂದ ಸಂಸಾರ ಮಾಡು.
ತಾಯಿ, ಮಿಕ್ಕ ಯಾವ ವಿಷಯವಿದ್ದರೂ ಹೇಳು, ನಿನ್ನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಆದರೆ ಸೂಳೆಯನ್ನು ಬಿಡುವುದು ಸಾಧ್ಯವಿಲ್ಲ. ಅದು ಹೆಂಗ ಸಾಧ್ಯ ಐತಿ? ಏ ಮನೆಯಾಗ ನಾವೀಗ ಊರ ಮುಂದೆ ಅವನಿಗೆ ಬುದ್ಧಿ ಹೇಳಕತ್ತೇವಿ. ನೀನ್ ಒಂದ್ ವೇಳೆ ಸೂಳಿ ಇಟ್ಟಿದ್ರ ಯಪ್ಪ, ಊರ್ ಜನರ ಬುದ್ಧಿ ಹೇಳಿದ್ರೆ ನೀನೇನ್ ಬಿಡ ಪೈಕಿ ಅಲ್ಲ, ಯಾಕಂದ್ರೆ ಮುದಿ ಚಟ. ಒಳ್ಳೊಳ್ ನನಗ ಬರಲಿ. ನೀನ್ ನಿನ್ನ ಹೆಂಡತಿಯನ್ನ ಏಕೆ ಹೊಡೆದೆ? ನನ್ನ ಮಾತು ಕೇಳಲಿಲ್ಲ, ಹೊಡೆದೆ. ನೀನೇನ್ ಕೇಳಿದೆ, ಅವಳೇನ್ ಹೇಳಿದಳು? ಇವನೇನ್ ಕೇಳ್ತಾನ, ಆಕೆ ಏನ್ ಹೇಳ್ತಾಳ ಕೇಳಿಲ್ಲ. ಅಜ್ಜನ ಪುರಾಣ ನಾ ಹೇಳ್ತೀನಿ. ತಮ್ಮ ಹೊಲ್ದಾಗೆಲ್ಲ ದುಡ್ದು ದಣದು ಮನೆಗ್ ಬಂದ ಅಪರಾತ್ರಿ ವೇಳೆದಾಗ ಹೆಂಡತಿನಿ ಎಬ್ಸಿದಾನ, ಏನೇ ಹೇಳಿ ಊಟಕ್ ಕೊಡು ಅಂತ. ಇನ್ನು ಅಪರಾತ್ರಿ ವೇಳೆದಾಗ ಹೆಣ್ಮಕ್ಳು ಬಂದು ಬಿಸಿ ಅಡಿಗೆ ಅಂತಂದು ಇಡ್ತಾರ. ಏನೋ ಉಳ್ದದ್ದು ತಂಗಳದು ಪಂಗಳದ್ದು ತಂದು ತಮ್ಮನ ಮುಂದೆ ಇಟ್ಟಿರ್ಬೇಕ. ಇವನು ತಂಗಳು ತಿನ್ನವಲ್ಲ, ನಿನ್ನ ಮೈದುನಿಗೆ ಬಿಸಿ 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 ಬೇಕು ಅವನಿಗೆ. ಅವಾಗ ಇವನಿಗೆ ಸಿಟ್ಟು ಬಂದ್ಬಿಟ್ಟದಿ. ಏನೇ ನಾನು ಇದನ್ನು ತಂಗಳು ತಿನ್ನಲೆ, ನಿಮ್ಮ ಊಟನೂ ಬೇಡ, ಮನೆಯೂ ಬೇಡ. ಆ ಕೊಳ್ಳಾಗಿನ ಮುತ್ತಿನ ಕಂಟಿ ಕೊಡು, ಸೂಳಿ ಅಂತದೇ ಒಂದು ಮಾಡಿಸ್ತಾನೆ ಅಂದಳ, ತೋರಿಸ್ಕೊಂಡ್ಬರ್ತಾನೆ ಅಂತ ತಮ್ಮ ಸ್ವಾಭಾವಿಕವಾಗಿ ಕೇಳಿರ್ಬೇಕು. ಯಾಕಲೇ ತಮ್ಮ? ಹೌದು ಮರ. ಹಾಗಾಗಿ ಮಾವನವರ ಅಪ್ಪನೆ ಕೊಡದಲ್ಲಂತ ಹೇಳಿರ್ಬೇಕು. ಹೌದಿಲ್ಲ? ಹೌದು. ಎಲ್ಲ ಕತ್ತಿರಂಡೆ, ನಮ್ಮ ತಮ್ಮ ಯಾವ ಕೆಟ್ಟ ಕೆಲಸಕ್ಕೆ ಹೋಯ್ತಿದ್ದ, ಮನೆಯಾಗಿದ್ರೆ ಕಳ್ಳರು ಕಳುವು ಮಾಡ್ತಾರಂತ ತಿಳ್ಕೊಂಡು ಸೂಳಿ ಮನೆಯಾಗ ಒಯ್ದಿರ್ತಿದ್ದ. ಯಾಕಲೇ ತಮ್ಮ? ಹೌದು ಮರ. ಅವಾಗ ಇವನು ಸಿಟ್ಟು ಬಂದು ಜಾರಿಸಿ ನಾಲ್ಕು ಒದ್ದು ಕೊಳ್ಳಾಗಿನ ಮುತ್ತಿನ ಕಟ್ಟಿ ಹರ್ಕೊಂಡ್ಬಿಟ್ಟ. ಹೌದಲ್ಲಲೇ? ಹೌದು. ಏಯ್ ಇಲ್ಲ ಇಲ್ಲ ಇಲ್ಲ, ನಾನು ಹಾಗಂದಿಲ್ಲಪ್ಪ. ತಮ್ಮ ನಿನಗೆ ಕೈ ಮುಗಿದು ಕೇಳ್ತಾನಲೇ, ಎಷ್ಟಾಗಲಿ, ನಾನು ನಿನಗಿಂತ ಹಿರಿಯವ. ಅಣ್ಣ ನೋಡಪ್ಪ, ನೀನು ಸೂಳಿ ಇಟ್ಟಿರಿ. ಹೇಮರೆಡ್ಡಪ್ಪನ ಮಗ ವೇಮರೆಡ್ಡಪ್ಪ ಸೂಳಿ ಇಟ್ಟ ಅನ್ನೋದ್ರೆ ನಮ್ಮ ಮನೆತನಕ್ಕೊಂದು ದೊಡ್ಡ ಗೌರವ. ಹೌದಲ್ಲ? ನಿನಗಂತೂ ಒಂದು ಸೂಳಿ ಐತಿಲ್ಲ, ಐತಿಲ್ಲ ಸೂಳಿ ಐತಿ, ಐತಿಲ್ಲ ಐತಿ. ಮತ್ತೆ ನನಗೊಂದು ನಡಹರೆ ಆಯ್ತು ನೋಡ್ಲೆ, ಎರಡೇ ಹಲ್ಲು ಬಿದ್ದಿರ್ಬೇಕು. ಇನ್ನು ಅಪ್ಪಗೊಂದು ಮುದಿ ಸೂಳಿ ನೋಡು, ಬಾಯಾಗ ಒಂದು ಹಲ್ಲಿರಬಾರ್ದು, ಬಾಯಿ ಅನ್ನೋದು ಬತ್ತಲ ಮನೆ ಇದ್ದಂಗೆ ಇರ್ಬೇಕು. ಹಂಗೊಂದು ಎಲ್ಲ ಒಂದ್ಸಲ ಮನೆ ತುಂಬ ಸೂಳೆರಾಗಿ ಹೋಗ್ಬಿಡ್ಲಿಲ್ಲ, ಕೈ ಇಟ್ಟಲ್ಲಿ ಸುಳೆಯರು, ಕಾಲಿಟ್ಟಲ್ಲಿ ಸುಳೆಯರು. ನನ್ನ ಮನೆ ಏನ್ ಮಾಡ್ಬೇಕಂತ ಮಾಡಿರಲ್ಲ ನೀವು? ಸೂಳೆಯ ಮನೆ, ಮುಪ್ಪಿನ ಕಾಲದ ಸೂಳಿ ಇಟ್ಟು ಮೋಕ್ಷ ಪಡಿ. ಕೊಡ್ತಿಲ್ಲಲ್ಲೇ ಮುತ್ತಿನ ಕಂಟಿನ? ನಾ ತಗೊಂಡಿಲ್ಲ. ತಮ್ಮ ನಿನ ಕೈ ಮುಗಿದು ಕೇಳಿಗಂತಲ್ಲಿ ಮುತ್ತಿನ ಕಂಟಿ ಒಯ್ದು ಸುಳೇರ ಮನೆಗೆ ಕೊಡಬಾರ್ದಲ್ಲಿ, ಅದನ್ನ ಲಕ್ಷ್ಮಿ ಆಗಿ ನಮ್ಮ ಮನೆಯೊಳಗೆ ಪೂಜೆ ಮಾಡ್ತೀವಿ. ಮತ್ತೇನಾದ್ರೂ ಒಯ್ದು ಕೊಡು, ಒಂದ್ ನಾಲ್ಕು ಸೀರೆ ಜೋಳ ಒಯ್ದು ಕೊಡು, ಒಂದ್ ನಾಲ್ಕು ಸೀರೆ ಅಕ್ಕಿ ಒಯ್ದು ಕೊಡು. ಸುಮ್ಮನೆ ಮರ್ಯಾದಿಂದ ಹೇಳ್ತೇನೆ, ಮುತ್ತಿನ ಕಂಠಿ ಕೊಟ್ರ ನೀ ನನ್ನ ಮನೆಯಾಗಿರ್ಬೇಕು, ಇಲ್ಲಾಂದ್ರೆ ಈಗಿಂದೀಗಿಲ್ಲಿಂದ ಹೋಗಿಬಿಡ್ಬೇಕು. ಹೋಗ್ತೀನಿ, ಹೋಗೋ. ತಾಯಿ ಮಲ್ಲಮ್ಮ, ಅವನಿಗೆ ಬೇಡಿದಾಗ ಬೇಡಿದ್ದನ್ನು ಕೊಟ್ಟು ತಲೆಯ ಮೇಲೆ ಕೂಡಿಸಿಕೊಂಡು ಬಿಟ್ಟೆ. ನನಗೆ ಈ ಸಂಸಾರವೇ ಬೇಸರವಾಯಿತು, ನಾನೇ ಈ ಮನೆ ಬಿಟ್ಟು ಹೋಗುತ್ತೇನೆ. ಸೂಳೆ ಮನೆಗೆ ಹೋಗತಕ್ಕ ತಮ್ಮನಿಗೆ ಬೇಕು ಬೇಕಾದ ವಸ್ತುವನ್ನೆಲ್ಲ ಕೊಟ್ಟು ಕಳಿಸಿವಿ. ನಮ್ಮನ್ನ ಒಂದ್ ದಿವಸ ನೀ ಸೂಳೆಯ ಮನೆಗೆ ಕಳಿಸಿದ್ದು? ಚೇಚಿ, ನೀವೆಂದು ಸೂಳೆ ಮನೆಗೆ ಹೋಗತಕ್ಕವರಲ್ಲ. ಅದ್ಯಾಕ ಹೋದ್ರ ಹೋಗಂಗ ಆಗ್ತತಿ, ಬಿಟ್ಟರೆ ಬಿಡಂಗ ಆಗ್ತತಿ. ಏಕಪತ್ನಿ ವ್ರತಸ್ಥರಾದ ನೀವು ಸತಿಯನ್ನಾಗಲಿ ಸೂಳೆಯನ್ನು ಸೇರಲಾರಿ. ನಾನು ಸೂಳೆಯ ಮನೆಗೆ ಹೋದ್ರೆ ನಿನ್ನ ಮೇಲಿನ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗುವಂದು ಹಾಗೆ ಹೇಳಿವೇನು? ನಾನು ಬೀರಾವ ಸೂಳೆಯ ಮನೆಗೆ ಹೋಗುವುದಿಲ್ಲೇ. ಮತ್ತೆ ತಮ್ಮನಾದ ವೇಮಣ್ಣನ ಸೂಳಿ ಮನೆಗೆ ಹೋಗ್ತಾನೆ. ಯಾಕೆ? ಅಲ್ಲಿಗೆ ಹೋಗಿ ಮುತ್ತಿನ ಕಂಟಿ ಸಮಾಚಾರ ತಿಳಿದುಕೊಂಡು ಬರ್ತೇನೆ. ಅವ್ವ ನೀವಷ್ಟು ಜಾಣರೇ. ಮತ್ತೆ ನಮ್ಮನ್ನೇನು ಗೌಡ್ರು ಕೋಣ ಅಂತ ತಿಳಿದಿದ್ದೆ ನೀನು? ಸೂಳಿಯ ಮನೆಗೆ ಹೋಗಿ ಆ ಮುತ್ತಿನ ಕಂಟಿ ಸಮಾಚಾರ ತಿಳಿದುಕೊಂಡು ಬರ್ದಿದ್ರೆ ನಾನು ಹೇಮರೆಡ್ಡಿ ಸಸಿ ಮಲ್ಲವ. ಅಯ್ಯಯ್ಯೋ ಮಲ್ಲವ ಅನ್ನೆಲ್ಲ ಮರ. ಮೋಹನ್ಲಾಲ್, ಮೋಹನ್ಲಾಲ್. ಓ, ಮುತ್ತಿನ ಕಂಟಿಯನ್ನು ತರಲೆಂದು ಹೋದ ರೆಡ್ಡಿಯವರು ಇನ್ನೂ ಏಕೆ ಬರ್ಲಿಲ್ಲ? ಅವರ ಹೆಂಡತಿ ಅದನ್ನ ಕೊಟ್ಟಿರ್ಲಿಕ್ಕಿಲ್ಲ ಅಲ್ವೇ? ಕೊಡ್ಲಿದ್ರೆ ಬಿಡ್ತಾನೇನು, ಸೊಂಟ ಮುರುಗ್ ತರ್ತಾನ. ಆಗ ಬಂದ್ರ ನೋಡಯ್ಯವ, ಬಂದ್ರ ನೋಡ್ಗ. ಪ್ರಿಯೆ, ನೀನು ಅಪೇಕ್ಷೆ ಪಟ್ಟ ಮುತ್ತಿನ ಕಂಠಿ ಇದೆ ಅಲ್ಲವೇ? ಹಾ ಇದೆ, ಸದ್ಯ ತಂದ್ರಲ್ಲ, ಕೊಡಿ ಕೊಡಿ. ಇಲ್ಲ, ನಾನೇ ನಿನ್ನ ಕೊರಳಲ್ಲಿ ಹಾಕುತ್ತೇನೆ. ಇದನ್ನು ನಿಮ್ಮ ಹೆಂಡತಿ ಸುಮ್ಮನೆ ಕೊಟ್ಟಳೆ? ಸುಮ್ಮನೆ ಕೊಡ್ತಾಳೆ. ಈ ಹಾರದ ಸಲುವಾಗಿ ನನಗೂ ನನ್ನ ಹೆಂಡತಿಗೂ ನಮ್ಮಣ್ಣನಿಗೂ ಭಯಂಕರ ಬಿಡದಾಟವಾಯ್ತು. ಬೆನ್ನು ಹತ್ತಿ ಬಂದ, ಕೈ ಸಿಗದಂಗೆ ಓಡಿ ಬಂದ್ಬಿಟ್ಟೆ. ಹೌದಾ ತಂಗಿ? ನನಗೂ ಬೆನ್ನು ಹತ್ಕೊಂಡು ಬಂದಿತ್ತು. ನಾನು ಬಂದು ಮೂಲ್ಯಾಗ ಅಡಿಕೊಂಡೆ, ಸದ್ಯ ಬಂದ್ರು ಬರಬಹುದು. ಅವ್ವ ಅದು. ಪ್ರಿಯೆ, ಎಲ್ಲವೂ ಸಿದ್ಧವಾಗಿದೆಯೇ? ಎಲ್ಲವೂ ಸಿದ್ಧವಾಗಿದೆ. ಹಾಗಾದರೆ ನಡೆ, ಮೇಲ್ ಮಂದಿರಕ್ಕೆ ಹೋಗೋಣ. ಯಪ್ಪ ಸೌಕಾಸ್ ಕರ್ಕೊಂಡು ಹೋಗ ರೆಡ್ಡಿ, ಎಳೆ ಸೌತಿಕಾಯಿ ಅಂತ ನಡ ಲಟಕ್ಕಂದಿತ್ತೆ ಯಪ್ಪ. ಅಂತೂ ಸೂಳಿ ಮನೆ ಬಂದದ್ದಾತು ಯಪ್ಪ. ಸೂಳಿ ಮನೆ ಏನು ಗಮ 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 ನಾರ್ತತ್ತು ಯಪ್ಪ. ಮನೇನ ಇಷ್ಟು ನಾರ್ಬೇಕಾದ್ರೆ ಇನ್ನು ಸೂಳೆ ಎಷ್ಟು ನಾರ್ತಿದ್ದಾಳು ಅಂತ. ಲೋ ಏ ಲೋ ಕಳ್ಳ, ಯಾರು ನೀನು? ಯಾವನ್ಲೆ ಕಳ್ಳ? ನೀನೇ. ನೀನು ಕಳ್ಳ, ನಿಮ್ಮ ಅಪ್ಪ ಕಳ್ಳ. ತಡಿ, ನಮ್ಮ ತಂಗಿನ ಕರೆದು ನಿನಗೆ ನೀನು ಚೆನ್ನಾಗಿ ಕಷ್ಟ ಮಾಡಿಸ್ತಂತ. ಹೋಗ ಮಗನ, ತಂಗಿನಾರ ಕರಿ, ನಿಂಗಿನಾರ ಕರಿ, ಹೋಗತ್ತಾಗ. ಚಿತ್ರ, ಓ ಚಿತ್ರ ಬಾರೆ ಯವ್ವ, ಇಲ್ಲೊಂದು ಹೊಸ ಗಿರಾಕಿ ಬಂದತ್ ನೋಡ. ಏಯ್ ಯಾರ ನೀನು?
ಯಪ್ಪ ಸೂಳಿ ಏನ್ ಚಂದದಳು ಯಪ್ಪ, ಅದಕ್ಕ ನಮ್ ತಮ್ಮ ಸೂಳಿ ಮನಿ ಬರ್ತಾನ. ಏ ಸುಳೆವ, ನಾ ನಮ್ಮ ಅಪ್ಪನ ಮಗ. ನೀನ್ ಯಾರು? ನಿಮ್ಮಪ್ಪ ಯಾರು? ನಮ್ಮಪ್ಪ ಹೇಮರೆಡ್ಡಪ್ಪ, ಭರಮರೆಡ್ಡಪ್ಪ, ಸೋಮರೆಡ್ಡಪ್ಪ, ಕನಕರೆಡ್ಡಪ್ಪ. ಆ ಸುಳೆವ, ನಿಮ್ಮ ಮನಿಗೇನ್ ಬರ್ತಾನಲ್ಲ, ಅವ ನಮ್ ತಮ್ಮ ವೇಮರೆಡ್ಡಪ್ಪ. ನಾವು ಅವರ ಅಣ್ಣಂದಿರಾದ ಭರಮರೆಡ್ಡಪ್ಪನವರು. ಓಹೋ, ನೀವು ಅವರ ಅಣ್ಣಂದಿರಿ? ಓಹೋ, ನೀವು ಅವರ ಕುಂಕುಮ ಸೌಭಾಗ್ಯವತಿಯರಿ. ಅಯ್ಯೋ ಅಯ್ಯೋ ಅಯ್ಯೋ, ಬನ್ನಿ 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 ಬನ್ನಿ, ಕುಳಿತುಕೊಳ್ಳಿ. ಅಲ್ಲ, ನಮ್ ತಮ್ಮ ಏನ್ರ ಬಂದ ನಿಮ್ಮ ಮನೆಗೆ? ಇಲ್ಲ ಇಲ್ಲ ಇಲ್ವಲ್ಲ. ಯಾಕೆ ಸುಳ್ಳು ಹೇಳ್ತಿರ್ಲೇ, ಮನೆ ತನಕ ಬಂದು ಕಳಿಸೋದಮ್ಮ ನಾನು. ಆ ಸುಳೆವ, ನೀನೇನೋ ಮುತ್ತಿನ ಕಂಠಿ ಬೇಕು ಅಂತ ನಮ್ಮ ತಮ್ಮನ ಎದುರಿಗೆ ಹೇಳಿದಂತ. ಬಂದು ನನ್ನ ಎದುರಿಗೆ ಹೇಳ್ದ, ಅಣ್ಣ ಸುಳೆವಾಗ ಮುತ್ತಿನ ಕಂಠಿ ತಂದು ಕೊಡ್ತೇನೆ ಅಂತಂದು ಮಾತು ಕೊಟ್ಟು ಬಂದ್ಬಿಟ್ಟನಿ, ಮತ್ತೆ ಹೆಂಗ ಅಂತ ಕೇಳ್ದೆ. ಒಳಗೆ ಹೋಗಲೇ ನಿನ್ನ ಹೇಳ್ತಿದ್ದ ಕೇಳು ಇಸ್ಕೊಂಡು ಹೋಗ ಅಂದೆ. ಹೋಗಿ ಇವನು ಕೇಳಿದಾನ, ಅವಾಗ ಈ ಕೊಡೋದಿಲ್ಲ ಅಂತ ಹೇಳಿಬಿಟ್ಟ. ಇವನಿಗೆ ಎಷ್ಟು ಬಂದ್ಬಿಟ್ಟದಿ, ಲೇ ಕೊಡ್ತೀಯಲ್ಲ ಅಂತ ಜಾಡಿಸಿ ಒದ್ದನ್ನಾಕು. ಆವಾಗ ಅದೇನಾಗ್ಬಿಡ್ತದಪ್ಪ, ನಾನು ಹೋಗ್ಬಿಟ್ಟೆ, ಇಬ್ರು ಕೂಡ ಹೊಡೆದು ಆ ಮುತ್ತಿನ ಕಂಠಿ ಹರಿದು ನಮ್ಮ ತಮ್ಮನ ಕೈಯ ಕೊಟ್ಟು ನಿಮ್ಮ ಮನೆ ತನಕ ಬಂದು ಕಳಿಸಿ ಹೋದವನ ನಾನು. ಹ್ಞೂ, ಕಳಿಸಿ ನಾನು ಹೋದ್ನಲ್ಲದೆ ಮನೆಯಾಗ ಕಂಠಿ ಕಟ್ಟಿದ ರತ್ನದ ಪದಕ ಅಲ್ಲೇ ಬಿದ್ದು ಬಿಟ್ಟಿತ್ತು. ಕಂಠಿ ಏನು ಬೆಲೆ ಇರದ ಪದಕಕ್ಕನ ಬೆಲೆ. ನೋಡಕ್ ಕಟ್ಟುತ್ತಾರಲ್ಲ ಅದಕ್ಕ ಆ ಪದಕಕ್ಕನ ಬೆಲೆ ತಂದೇ ಇಲ್ಲ ಯಪ್ಪ. ಅದಕ್ಕ ಕಂಠಿಲ ಕೊಟ್ಟು ಕಳಿಸಿ, ಪದಕ್ಕೆ ಹಾಕಬೇಕು ಅಂತ ಕೊಟ್ಟು ಹೋಗಕ ಅಂತ ಬಂದನಿ. ಇಲ್ಲಿ ನೋಡೋಣ. ಇಲ್ಲೈತ್ ನೋಡ್ಲೆ. ಅಯ್ಯೇ, ಒಳಗಿಟ್ಕೊಂಡು ತೋರಿಸ್ತಿರಂಗ, ಹೊರಗೆ ತೆಗೆದು ತೋರಿಸ್ಬೇಕು ಮಗನ. ಅದನ್ನ ಹೊರಗೆ ತೆಗೆದು ತೋರಿಸಬಾರ್ದು. ಮುತ್ತಿನ ಕಂಠಿ ಪದಕ ಇಲ್ಲಿ ಬಂದು ನೋಡ್ಬಾ, ಇಲ್ಲಿ ಬೇಕಾ ನೋಡ್ಬಾ. ತಂಗಿ ಮುಟ್ಟಿ ನೋಡ್ಲೇನು? ನೋಡ್ಬಾರ್ಲೆ ಅಕ್ಕಿ, ನೀನು ಕೇಳ್ತಿದಿ? ಅಯ್ಯವ್ವ, ಮೆತ್ತಗೈತೆ ಅವ್ವ. ಮಗನ ರೆಡ್ಡಿಯರ್ ಬಂಗಾರ ಯಾವತ್ತಿಗೂ ಮೆತ್ತಗ ಇರ್ತದೆ. ಹಂಗ ಕಟ್ಟಕ್ ಬರೋದಿಲ್ಲ ಅದು. ನಮ್ಮ ಕಂಠಿ ನಮ್ಮ ಪದಕ ಅದನ್ನ ಹೆಂಗ ಗಂಟು ಹಾಕ್ಬೇಕು, ಎಲ್ಲಿ ಕಟ್ಟಬೇಕು ಅನ್ನೋದು ನಮಗ್ ಗೊತ್ತೈತೆ ಮಗನ. ನೀವು ಸಿಕ್ ಸಿಕ್ಕವ್ರು ಗಂಟು ಹಾಕಿರ್ಬಹುದು, ಆದ್ರೆ ರೆಡ್ಡಿಯರ್ ಗಂಟು ಹಾಕೋದ್ ನಿಮಗೆ ಗೊತ್ತಿಲ್ಲ. ಕೊಡ್ರಿ ಕೊಡ್ರಿ, ಕಟ್ಕೊಡ್ತಾನೆ ಕೊಡ್ರಿ. ಮೋಹನ್ಲಾಲ್, ಮುತ್ತಿನ ಕಂಠಿ ಕೊಡ್ಲೇನು? ಏ ಕೊಡ ಯವ್ವ, ಮಗ ನೋಡ್ಕೊಳ್ ಬಹಳ ಒಳ್ಳೆ ಹುಡುಗ ಕಾಣಿಸ್ತಾನ, ಕೊಟ್ಬಿಡು. ಸರಿ, ಹಾಗಾದ್ರೆ ತಗೊಳ್ಳಿ. ಆ ಇದ ಕಂಠಿ ನೋಡುವ, ಇಲ್ಲೇ ಪದಕ ಕಟ್ಟಿಕೊಡೋದು. ಏ ದೇವರ್ಷಗಳ, ಎಷ್ಟು ಜನರ ಮನೆತನ ಹಾಳು ಮಾಡಿದಿರಿ. ನಮ್ಮ ತಮ್ಮನ ತಲೆ ಕಡಿಸಿ ಮುತ್ತಿನ ಕಂಠಿ ತಗೊಂಡ್ಬಂದು ಮನೆ ಕಟ್ಟಿಕೊಂಡು ಕುಂತೀರ? ಈ ಮುತ್ತಿನ ಕಂಠಿ ಒಯ್ಯಬೇಕಾದ್ರ ನಾನು ಒಬ್ಬನೇ ಬಂದಿಲ್ಲ. ಮತ್ತಾರು ಬಂದಿದ್ದೀರಿ? ಅಯ್ಯ, ಊರ ಗೌಡರು ಬಂದ್ರ, ಕುಲಕರ್ಣರು ಬಂದ್ರ, ಶಾನುಭವರು ಬಂದ್ರ, ವಾಲೇಕರ್ ಬಂದ್ರ, ಎಲ್ಲರೂ ಬಂದಾರ. ಅಯ್ಯ, ಯಾತಕ್ ಬಂದಾರ? ಯಾತಕ್ ಬಂದಾರ? ತೆಗ್ಗು ತೆಗಿತಾರ, ನಿಮ್ಮ ನಿಬ್ಬರನ್ನ ಮುಚ್ಚಿ ಮಾಲ್ ಮಣ್ಣೆ ಹೋಗಕ್ ಬಂದಾರ. ಬರಿ 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 ಗೌಡ್ರ, ಬರಿ 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 ಬರಿ. ಮೋಹನ್ಲಾಲ್, ಹೋಗಿ ರೆಡ್ಡಿ ಅವ್ರನ್ನ ಕರೆದುಕೊಂಡು ಬಾ. ರೆಡ್ಡಿ ಅವರೇ, ರೆಡ್ಡಿ ಅವರೇ. ಏನ್ರಲೇ ಇದು, ನಿದ್ರೆ ಮಾಡೋದಕ್ಕೆ ಸಹಿತ ಬಿಡ್ತಾ ಇಲ್ವಲ್ರು. ರೆಡ್ಡಿ ಅವರೇ, ನಿಮ್ಮ ಅಣ್ಣನವರು ಬಂದು ಮೋಸ ಮಾಡಿ ಮುತ್ತಿನ ಕಂಠಿಯನ್ನು ತೆಗೆದುಕೊಂಡು ಹೋದರು. ತಗೊಂಡು ಹೋದ್ನ? ಸರಿ, ಇನ್ನ ಆ ಕಂಠಿ ನಮಗೆ ಸಿಗಲ್ಲ ಬಿಡು. ರೆಡ್ಡಿ ಅವರೇ, ನಿಮ್ಮ ಮನೆಯವರೇ ಈ ರೀತಿ ಮೋಸ ಮಾಡಿದರಿಂದ ಮೇಲೆ ನೀವು ಒಂದಲ್ಲ ಒಂದು ದಿನ ನಮಗೆ ಮೋಸ ಮಾಡತಕ್ಕವರೇ. ಮೋಹನ್ಲಾಲ್, ಇವರನ್ನು ಕಳಿಸಿಬಿಡು. ಪ್ರಿಯೇ, ಮುತ್ತಿನ ಕಂಠಿ ಹೋದರೇನಾಯ್ತು? ಮತ್ತೆ ಬೇಕಾದ ವಸ್ತುವನ್ನು ಕೇಳು, ತಂದು ಕೊಡುತ್ತೇನೆ. ಖಂಡಿತವಾಗಿಯೂ ತಂದು ಕೊಡುವಿರಾ? ಖಂಡಿತವಾಗಿಯೂ ತಂದು ಕೊಡುತ್ತೇನೆ. ಹಾಗಾದರೆ ವಚನ ಕೊಡಿ. ತೆಗೆದುಕೋ ವಚನ. ಒಂದು ವೇಳೆ ವಚನಕ್ಕೆ ತಪ್ಪಿದರೆ ಪರ್ವತದ ಮೇಲಿಂದ ಹಾರಿ ಪ್ರಾಣ ಕೊಡುತ್ತೇನೆ. ಹಾಗಾದರೆ ನಿಮ್ಮತ್ತಿಗೆಯ ಮೂಗಿನಲ್ಲಿ ಶೋಭಾಯಮಾನವಾಗಿ ಬೆಳಗುತ್ತಿರುವ ಲಕ್ಷವರ ಬೆಲೆ ಬಾಳುವ ಮುತ್ತಿನ ಮೂಗುತಿಯನ್ನು ತಂದು ಕೊಡಿ. ರಂಜಿನಿ, ರಂಜಿನಿ, ನಮ್ಮತ್ತಿಗೆಯ ಮುತ್ತಿನ ಮೂಗುತಿಯೇ, ನನ್ನತ್ತಿಗೆಯ ಮೂಗಿನಲ್ಲಿ ಹೊಳೆಯುವ ಮುತ್ತಿನ ಮೂಗುತಿಯೇ ಮೋಸು ಹೋದನು, ಮೋಸು ಹೋದನು. ಪರಮಪತಿವ್ರತಿಯಾದ ಅತ್ತಿಗೆಯ ಮುತ್ತೈದುತನವನ್ನು ಸೂಚಿಸುವ ಸಾಧ್ವೀರಿಗೆ ಕುಂಕುಮ ಸೌಭಾಗ್ಯವಾದ ಮುತ್ತಿನ ಮೂಗುತಿಯನ್ನು ನಾನು ಹೇಗೆ ಕೇಳಲಿ, ನಾನು ಹೇಗೆ ಕೇಳಲಿ? ಏಕೆ ರೆಡ್ಡಿಯವರೇ ಸುಮ್ಮನಾದಿರಿ? ಬೇಡ, ಅದೊಂದಷ್ಟೊಂದು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳಿಕೊಡುತ್ತೇನೆ. ನನ್ನತ್ತಿಗೆಯ ಮುತ್ತೈದುತನದ ಮುತ್ತಿನ ಮೂಗುತಿಯನ್ನು ಮಾತ್ರ ಬಯಸಬೇಡ. ಇಲ್ಲ, ನನಗೆ ಮೂಗುತಿಯೇ ಬೇಕು. ಇಲ್ಲವಾದರೆ ವಚನಕ್ಕೆ ತಪ್ಪಿದನೆಂದು ಹೇಳಿಬಿಡಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ರಂಜಿನಿ, ನಿನಗೆ ಮಾತು ಕೊಟ್ಟಂತೆ ಮುತ್ತಿನ ಮೂಗುತಿಯನ್ನೇ ತರುತ್ತೇನೆ, ಮುತ್ತಿನ ಮೂಗುತಿಯನ್ನೇ ತರುತ್ತೇನೆ. ಅತ್ತಿಗೆ, ಅತ್ತಿಗೆ. ವೇಮಣ್ಣ, ಇದೇನಿದು? ಮುಖವೆಷ್ಟು ಕಪ್ಪಾಗಿದೆ, ಮುನಿಸಿಕೊಂಡಿರುವೀಯ? ಮಾತನಾಡು ವೇಮಣ್ಣ, ನಿನಗೇನಾದರೂ ಬೇಕಾಗಿದ್ರೆ ಬೇಡಪ್ಪ. ತಾಯಿ, ಯಾವುದನ್ನು ಮಾತಾಡುವುದಕ್ಕೂ ಬೇಡುವುದಕ್ಕೂ ನನ್ನ ನಾಲಿಗೆಯೇ ಹೇಳದಂತಾಗಿದೆಯಮ್ಮ. ಅಮ್ಮ, ನಾನೊಂದು ದೊಡ್ಡ ಹೊರೆಯನ್ನು ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿದ್ದೇನೆ. ಅದನ್ನು ಇಳಿಹಿ, ನನ್ನನ್ನು ಕಡೆಗೆ ಮಾಡು ತಾಯಿ, ನನಗೆ ಕಡೆಗೆ ಮಾಡು. ಅಪ್ಪ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರುವುದಲ್ಲವೇ ವೇಮಣ್ಣ?
ಮೊದಲು ಭೋಜನ ಮಾಡು, ಆಮೇಲೆ ನಿನಗೆ ಬೇಕಾದದನ್ನು ಕೊಟ್ಟು ಕಳುಹಿಸುತ್ತೇನೆ. ಅಮ್ಮ, ಅದು ಹೇಗೆ ನನಗೆ ಕೊಡುವೆಯಮ್ಮ? ನನಗೆ ಬೇಕಾದದನ್ನು ನೀನು ಹೇಗೆ ಕೊಡುವೆಯಮ್ಮ? ನಿನ್ನಲ್ಲಿ ಭೇದ ಬಾರದ್ದು ನನಗೀಗ ಬೇಕಾಗಿದೆ ತಾಯಿ, ಬೇಕಾಗಿದೆ. ಹೇಳು, ಅದಾ ವಸ್ತವೇಮಣ್ಣ? ತಾಯಿ, ನಿನ್ನ ಮಂಗಲ ಸೌಭಾಗ್ಯ ಚಿನ್ನವಾದ. ಅಯ್ಯೋ ಅಮ್ಮ, ಹೇಳಲಾರೆ, ಹೇಳಲಾರೆ ತಾಯಿ. ಏಕೆ ಹೇಳುವೆ? ಶಬ್ದವನ್ನು ಹೇಳಲಾರೆ. ಏಕೆ ಹೇಳುವೆ? ಬಿಡು, ನನ್ನ ಕಣ್ಣುಗಳಲ್ಲಿಯೂ ನೀರು ಬರೆಸಬೇಡ. ಅಂತಹದ್ದೇನು ಬಂದಿದೆ ಈಗ? ಅಮ್ಮ, ಮೋಸು ಹೋಗಿ ವೇಷಿಗೆ ವಚನ ಕೊಟ್ಟು ಬಂದಿರುವೆ ತಾಯಿ, ವಚನ ಕೊಟ್ಟು ಬಂದಿರುವೆ. ಅಮ್ಮ, ಪಾಪಿಯಾದ ನಾನು ಆ ವಚನವನ್ನು ಪಾಲಿಸುವ ಬಗೆ ಹೇಗೆ ತಾಯಿ, ಬಗೆ ಹೇಗೆ? ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತಿಸುವುದಾದ್ರೆ ಇಂದಿಗೆ ನಿನ್ನ ಭಾಗ್ಯೋದಯವಾದಂತಾಯಿತು. ಅಪ್ಪ, ನಿನ್ನ ಕಷ್ಟದಲ್ಲಿ ನಾನು ಪಾಲುದಾರನಾಗದಿದ್ರೆ ನಾನು ನಿನ್ನ ಅತ್ತಿಗೆ ಆಗಿದ್ದು ಫಲವೇನು? ಬೇಡು, ನೀನು ಬೇಡುವಂತಹ ವಸ್ತುವು ಎಲ್ಲಿಯೋ ಯಾರಲ್ಲಿಯೋ ದೊರೆಯದಿದ್ರೆ ಆ ಶ್ರೀಗಿರಿಯ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುತ್ತೇನೆ. ನನ್ನಾಣೆ, ಮಲ್ಲಯ್ಯ ನಾಣೆ. ತಡೆ ಸಾಧ್ವಿ, ತಡೆ, ತಡೆ ಸಾಧ್ವಿ. ಅಪ್ಪ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡಪ್ಪ, ಪ್ರತಿಜ್ಞೆ ಮಾಡಬೇಡ. ನಾನು ಬೇಡುವ ವಸ್ತುವು ಕೊಡಲಿಕ್ಕೆ ಬರುವಂತಿದ್ದರೆ ಅದನ್ನು ನನಗೆ ಕೊಟ್ಟು ನನ್ನನ್ನು ವಚನ ಬಂಧನದಿಂದ ಕಡೆಗೆ ಮಾಡು ತಾಯಿ, ಈ ವಚನ ಬಂಧನದಿಂದ ಕಡೆಗೆ ಮಾಡು. ಇಲ್ಲದಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುತ್ತೇನೆ ತಾಯಿ, ಪ್ರಾಣ ಕೊಡುತ್ತೇನೆ. ಎಂತಹ ಮಾತು ಹೇಳಿದೆ? ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವುದೆಂಬ ಒಂದೇ ಒಂದು ಮಾತು, ಈ ಮಾತಿಗೆ ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ವೇಮಣ್ಣ, ನಿನಗೆ ಬೇಕಾದಾಗ ತಾಯಿಯನ್ನು ಕಾಡಿ ಬೇಡದಂತೆ ಕಾಡಿ ಬೇಡದ ಪ್ರೀತಿಯ ಮೈದನನು ನೀನಲ್ಲವೇ. ನಿನಗೆ ಬೇಕಾದದ್ದನ್ನು ನಿಸ್ಸಂಕೋಚವಾಗಿ ಕೇಳು, ಕೊಡುವೆನೋ ಇಲ್ಲವೋ ನೋಡು ಮತ್ತೆ. ನಿನ್ನ ಮೂಗಿನಲ್ಲಿ ಪ್ರಕಾಶಿಸುವ ರಕ್ತ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ಅಪ್ಪ ತಾಯಿ, ಈ ಪಾಪಿಯನ್ನು ಕ್ಷಮಿಸಿ ಬಿಡಪ್ಪ, ಈ ಪಾಪಿಯನ್ನು ಕ್ಷಮಿಸಿ ಬಿಡು. ಅಪ್ಪ, ವಚನವನ್ನು ಪಾಲಿಸಬೇಕೆಂಬ ಸದ್ಭಾವನೆ ನಿನ್ನಲ್ಲಿ ಉಂಟಾದದ್ದೇ ರತ್ನ ಖಚಿತವಾದ ನನ್ನ ಮೂಗತಿಗಿಂತಲೂ ಸಾವಿರ ಪಾಲು ಮೇಲು. ನೀನು ಸನ್ಮಾರ್ಗಗಾಮಿಯಾಗುವುದೇ ನನಗೆ ಸಕ್ಕರೆ ಹಾಲು. ಇದು ಲಕ್ಷ ವರಹ ಬೆಲೆ ಬಾಳುವ ನನ್ನ ರತ್ನದ ಮೂಗುತಿ. ರತ್ನ ಕೆಚ್ಚಿದಂಥ ಮೂಗುತಿ, ರತ್ನ ಕೆಚ್ಚಿದಂಥ ಮೂಗುತಿ, ನನ್ನ ಹೆತ್ತವರು ಕೊಟ್ಟಂಥ ಮೂಗುತಿ, ಇದು ಮುತ್ತು ಪೋಣಿಸಿದಂಥ ಮೂಗುತಿ. ಮುತ್ತೈದೇತನವ ಸೂಚಿಸುವ ಸೌಭಾಗ್ಯವ, ಮುತ್ತೈದೇತನವ ಸೂಚಿಸುವ ಸೌಭಾಗ್ಯವ, ಬೆತ್ತರೆಸುವಂಥ ಮೂಗುತಿ, ರತ್ನ ಕೆಚ್ಚಿದಂಥ ಮೂಗುತಿ, ಮಂಗಲದಾಯಕ ಮೂಗುತಿ, ಕುಲದಂಗನೆಯರ ಪ್ರಿಯ ಮೂಗುತಿ. ಮಂಗಲ ಕಾರ್ಯದಿ ಮೂಗೆ ನೋಡಿರಿಸುತ್ತೆ, ಮಂಗಳಾರತಿ ಗೈವ ಮೂಗುತಿ, ರತ್ನ ಕೆಚ್ಚಿದಂಥ ಮೂಗುತಿ, ಸತಿಗೆ ಮಂಗಲವಾದ ಮೂಗುತಿ, ಶುಭ ತತಿಗೆ ಶೋಭನವಾದ ಮೂಗುತಿ. ಸತತ ಸೌಭಾಗ್ಯದ ಚಿಹ್ನವೆನಿಸುವಂಥ ಪತಿವ್ರತೆಯರ ಪುಣ್ಯ ಮೂಗುತಿ, ರತ್ನ ಕೆಚ್ಚಿದಂಥ ಮೂಗುತಿ, ರತ್ನ ಕೆಚ್ಚಿದಂಥ ಮೂಗುತಿ. ವೇಮಣ್ಣ, ಇದನ್ನೀಗ ನನ್ನ ಕೈಯಲ್ಲಿ ಕೊಡುತ್ತೇನೆ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯಪ್ಪ? ತಾಯಿ, ಸತ್ಯ ಸಾಕ್ಷಿಯಾಗಿಯೂ ಪಾಲಿಸುವೆನಮ್ಮ. ವೇಮಣ್ಣ, ಈ ಮೂಗುತಿಯನ್ನು ನೀನು ಆ ಸೂಳೆಯ ಕೈಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನೀನು ಕುಳಿತಿದ್ದ ಮಂಚವನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆಗಿ ಅವಳ ಕೈಯಲ್ಲಿ ಇದನ್ನು ಕೊಡು. ಕೊಡುವಿಯಾ? ಕೊಡುವನು ತಾಯಿ. ಇದಕ್ಕೆ ಸಾಕ್ಷಿ? ಅಮ್ಮ, ನಿನ್ನ ಪವಿತ್ರ ಪಾದಗಳೇ ಇದಕ್ಕೆ ಸಾಕ್ಷಿ. ತೆಗೆದುಕೊಳ್ಳಪ್ಪ, ಹೋಗಿ ಬರುವೆನಮ್ಮ. ಏನದು ಕೊಟ್ಟದ್ದು? ಏನದು? ಮುತ್ತಿನ ಮೂಗುತಿ ಅಲ್ಲ, ಮುತ್ತಿನ ಕಂಠಿ ತಗೊಂಬರುವಾಗ ಮುತ್ತಿನ ಮೂಗುತಿ ಕೈ ಹಾಕಿನ ಪಾತಮ್ಮ. ಅಣ್ಣ, ನೀನು ನನ್ನ ಕೆಲಸದಲ್ಲಿ ಕೈ ಹಾಕಬೇಡಣ್ಣ. ಅಮ್ಮ, ನಾನು ನಿನ್ನ ಹೋಗಿ ಬರುವೆನಮ್ಮ. ಹೋಗಿ ಪಾಪ. ನಿನ್ನ ಕೆಲಸದಾಗ ನಾನು ಹೆಂಗ್ ಕೈ ಹಾಕ್ಲಪ್ಪ? ದೊಡ್ಡ ದೇಶೋದ್ಧಾರ ಕೆಲಸ ನಿಂದು. ಲೇ, ತಗೊಂಡು ಹೋಗಲೇ ಮೂಗುತಿನ.
ಈ ಸಾರೆ ಸೂಳೆವನು ಮೂಗರ್ದ ಕತ್ತಿ ಮೂಗು ಮಾಡಿ ತಗೊಂಬರ್ತಾನೆ ಹೋಗಲೆ. ಪ್ರಿಯೆ, ನಿನಗೆ ವಚನ ಕೊಟ್ಟಂತೆ ಇದು ಈ ಮೂಗುತಿಯನ್ನು ತೆಗೆದುಕೊಂಡು ಬಂದಿರುವೆ. ಆದರೆ ನೀನೀಗ ನಾನು ಹೇಳಿದಂತೆ ಕೇಳುವುದಾದರೆ ಈ ಮೂಗುತಿಯನ್ನು ನಿನ್ನ ಕೈಗೆ ಕೊಡುವೆನು. ಅದೇನು ಹೇಳಿ ಕೇಳುತ್ತೇನೆ. ಏಕಾಂತದಲ್ಲಿ ನೀನು ಬತ್ತಲೆಯಾಗಿ ಬಂದು ನನ್ನ ಮಂಚವನ್ನು 3 ಬಾರಿ ಸುತ್ತಬೇಕು. ಆಗ ನಾನು ಈ ಮೂಗುತಿಯನ್ನು ನಿನ್ನ ಕೈಯಲ್ಲಿ ಕೊಡಬೇಕು. ಇದೊಂದು ನನ್ನ ವಿಧಾನವಿದೆ. ನಿಮಗೆ ಯಾವಾಗಲೂ ಇಂತಹ ವಿಳಾಸಗಳೇ ಇಷ್ಟ ಅಲ್ಲವೇ? ಬನ್ನಿ, ಒಳಗೆ ಹೋಗೋಣ. ತಾಳಿ ಮಲ್ಲಮ್ಮ! ಅಯ್ಯೋ, ನೋಡಿದೆನು ತಬ್ಬಿ ಬುದ್ಧಿಟ್ಟು ಮೋಹಿಸಿದ ಬತ್ತಲೆಯಾಗಿ ಬಂದ ವೇಶ್ಯೆಯನ್ನು ಕಣ್ದೆರೆದು ನೋಡಿದೆನು. ಮುಟ್ಟಿ ಆಲಂಗಿಸಿ ಮುಳುಗಿ ತೇಲಿದ ನರಕದ ಕುಂಡವನ್ನು ನೋಡಿದೆನು. ಬಿಗಿದಗಿದು ಬಾಯಿಟ್ಟು ಭೋಗಿಸಿದ, ಸದಾ ಸ್ರವಿಸುವ ಮಲಮೂತ್ರಗಳ ಭಾಂಡದ, ಮಾಂಸ ಮಜ್ಜಾಸ್ಥಿಗಳ ಪಂಜರವನ್ನು ನೋಡಿದನು. ಹೇಸಿಕೆಯಲ್ಲಿ ಮೊಳೆತ ಹೇಯವಾದ ಕಾಯವನ್ನು ಕಂಡು ಹೇಸಿದನು. ಮೂಗುತಿಯನ್ನು ಕೊಟ್ಟು ಪಾಪದಿಂದ ಎಚ್ಚೆತ್ತದು. ದಿಗಂಬರಿಯಾಗಿ ಬಂದು ನನ್ನ ಮಂಚವನ್ನು ಸುತ್ತುತ್ತಿದ್ದ ವೇಶ್ಯೆಯನ್ನು ನೋಡಿ ನನ್ನ ಮೋಹ ಒಳಿಯಿತು, ಪ್ರೇಮ ಸಡಿಲಿತು, ಬೆಳಕು ಹೊಳೆಯಿತು. ಈ ಅಮೋಘ ಜ್ಞಾನ ಪ್ರದಾಯಿನಿ, ಮಾತೃಸ್ವರೂಪಿಣಿ ಮಲ್ಲ ಮಹಾದೇವಿ, ಈ ರೀತಿಯಾಗಿ ನೀನು ನನ್ನ ಕಣ್ಣ ಕತ್ತಲೆಯನ್ನು ಬಿಡಿಸಿದೆಯೇನಮ್ಮ? ನನ್ನ ಕಣ್ಣ ಕತ್ತಲೆಯನ್ನು ಬಿಡಿಸಿದೆಯಾ ತಾಯಿ? ರೆಡ್ಡಿಯವರೇ, ಈ ಮೂಗುತಿಯನ್ನು ತೆಗೆದುಕೊಳ್ಳಿ. ಇದನ್ನು ಮೂಗಿನಲ್ಲಿಟ್ಟಾಕ್ಷಣ ಕರ್ಮದಿಂದ ಕಡೆಗಾದೆನು, ಪಾಪದಿಂದ ಎಚ್ಚೆತ್ತೆನು. ತೆಗೆದುಕೊಳ್ಳಿ, ಈ ಮೂಗುತಿಯನ್ನು ತೆಗೆದುಕೊಳ್ಳಿ. ಆ ಮೂಗುತಿ ಯಜಮಾನ ಇಲ್ಲದಂತಾರವ. ರೆಡ್ಡಿಯವರೇ, ಮಲ್ಲಮ್ಮ ತಾಯಿ ಎಲ್ಲಿದ್ದಾಳೆ? ಅಲ್ಲೇ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೋಗ್ಯಾಳ. ಹೋಗು ತಾಯಿ. ತಮ್ಮ, ಸೂಳೆವನು ಪುರಾಣ ಎಲ್ಲಿಗೆ ಬಂತೆಪ್ಪ? ಅಣ್ಣ, ನನಗೀಗ ಪೂರ್ಣ ಪಶ್ಚಾತ್ತಾಪವಾಗಿದೆ ಅಣ್ಣ. ಅದೇನಪ್ಪ ನಿನಗಾಗಿದ್ದು ಪಶ್ಚಾತ್ತಾಪ? ಅಲ್ಲದೇ ತಮ್ಮ ವೇಮಣ್ಣ, ಈ ಮೂಗುತಿ ಕೊಡಬೇಕಾದ್ರೆ ಸೂಳೆವ ಬತ್ತಲಾಗಿದ್ದ ಅಣ್ಣ. ಆಗ ನೋಡಿದ ಅವಳ ಅಮಂಗಲವಾದ ದಿಗಂಬರ ದೇಹವು ನನ್ನ ಕಣ್ಣು ಮುಂದೆ ಕಟ್ಟಿದಂತಿದೆ ಅಣ್ಣ, ಕಣ್ಣು ಮುಂದೆ ಕಟ್ಟಿದಂತಿದೆ. ಮಲದ್ವಾರಗಳಿಂದ ಹೊಲಸು ನಾರುವ ಕಾಯವು ಮನಸ್ಸಿಗೆ ಹೇಸಿಗೆಯನ್ನು ಹುಟ್ಟಿಸುತ್ತಿದೆ. ಆ ನರಕದಲ್ಲಿ ತಲೆ ಕೆಳಗಾಗಿ ಬಿದ್ದ ನಾನು ಕಡೆಗಾಗಲು ಪುಣ್ಯಾತ್ಮಳಾದ ಅತ್ತಿಗೆಯ ಮುತ್ತಿನ ಮೂಗುತಿಯೇ ಕಾರಣವಾಯಿತಣ್ಣ. ಅತ್ತಿಗೆಯ ಮುತ್ತಿನ ಮೂಗುತಿಯೇ ಕಾರಣವಾಯಿತು. ಇದ ಮೂಗುತಿ ಹೌದಲ್ಲ ಪಾತಮ್ಮ? ಹೌದು ಹೌದಣ್ಣ, ಇದೇ ನನ್ನ ಅತ್ತಿಗೆಯ ಮುತ್ತಿನ ಮೂಗುತಿ, ಇದೇ ನನ್ನ ಅತ್ತಿಗೆಯ ಮುತ್ತಿನ ಮೂಗುತಿ. ಅಣ್ಣ, ಈಗ ನನ್ನ ತಾಯಿ ಎಲ್ಲಿದ್ದಾಳಣ್ಣ? ಅಲ್ಲೇ ಮಲ್ಲಯ್ಯನ ಪೂಜೆಗೆ ಹೋಗ್ಯಾಳ. ನಡಿಯಪ್ಪ, ನಡಿ, ಹೋಗ, ನಡಿ. ಬಾ ಅಣ್ಣ. ಹುಲಿವಂತ್ ನರಿವಂತ್, ಹುಲಿವಂತ್ ನರಿವಂತ್. ಎಲ್ಲಿ ಎಲ್ಲಿ? ಇದು ಅಡವಿ ಹುಲಿ ಅಲ್ಲ, ಮನಿ ಹುಲಿ, ನಿನ್ನ ಹುಲಿ, ಅಂಗಿ ಹುಲಿ. ಈಗ ಮೈದನ ಎಲ್ಲಿ? ಅದಲ್ಲಿ ಬರಕತ್ತ ನೋಡು. ತಾಯಿ ಮಲ್ಲಮಾಂಬೆ ಉದ್ಧರಿಸು ತಾಯಿ. ಶಂಭೋ ಹರ ಹರ ಮಹಾದೇವ್, ಶಂಭೋ ಹರ ಹರ ಮಹಾದೇವ್. ಮಹಾತ್ಮರಿಗೆ ವಂದಿಸುವೆವು ಸ್ವಾಮಿ. ತಾವು ಯಾರು? ತಾಯಿ, ನಾನು ಇದೇ ಪರ್ವತದಲ್ಲಿ ವಾಸಿಸುತ್ತಿರುವ ನಾನೋರ್ವ ತಪಸ್ವಿ. ನನ್ನ ಹೆಸರು ಲಂಬಿಕಾ ಯೋಗಿ ಎಂದು. ಅಮ್ಮ, ಈ ಗುಹೆಯಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಒಂದು ದಿವ್ಯವಾದ ಮಂತ್ರವನ್ನು ಸಂಪಾದಿಸಿರುವೆನು. ಅದನ್ನು ಯಾರ ಕಿವಿಯಲ್ಲಿ ಉಪದೇಶಿಸುವೆನೋ ಅವರು ಜಗತ್ತಿನಲ್ಲಿ ದಿವ್ಯ ಜ್ಞಾನಿಗಳಾಗಿ ಮೆರೆಯುವರು. ಬಾ ಮಗು, ನಿನಗೆ ಉಪದೇಶ ಮಾಡುವೆನು. ಸ್ವಾಮಿ, ಆ ಮಹಾಮಂತ್ರವನ್ನು ನನ್ನ ಮೈದುರನಾದ ವೇಮಣ್ಣನಿಗೆ ಉಪದೇಶ ಮಾಡಿ. ಮಗು ವೇಮಣ್ಣ, ಹೀಗೆ ಬಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪುನೀತನಾದೆ, ಪುನೀತನಾದೆ, ನನಗೆಲ್ಲವೂ ಆನಂದವೇ ತೋರುವುದು. ಆನಂದಂ ಬ್ರಹ್ಮ, ಅಕ್ಷರಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಓಂ ತತ್ವಮಸಿ, ಓಂ ತತ್ವಮಸಿ, ಓಂ ತತ್ವಮಸಿ. ಕಳಕೊಂಡೆ, ಎಲ್ಲ ನಂಜುಗಳನ್ನು ಕಳೆದುಕೊಂಡೆ,
ಪಚ್ಚರಲ್ಲಿ ಬಿದ್ದ ನಂಜು, ಉಚ್ಚೆಯಲ್ಲಿ ಹೋದ ನಂಜು, ಹುಚ್ಚು ನಾಯಿಯಂಥ ಸೂಳೆಯನ್ನು ನೆಚ್ಚಿ ಗಲ್ಲ ಕಡಿದ ನಂಜು, ಕಳೆದುಕೊಂಡೆ ಎಲ್ಲವನ್ನು ಕಳೆದುಕೊಂಡೆ. ನಾನು ನನ್ನದೆನ್ನುವುದರ ತ್ಯಾಗದಿಂದ ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ಹಾಗಾದರೆ ನಾನು ಯೋಗಿ ಆಗಿರಲಿಕ್ಕೇ ಬೇಕು, ತ್ಯಾಗಿ ಆಗಿರಲಿಕ್ಕೇ ಬೇಕು. ನಾನು ಎಂತಹ ಯೋಗಿ? ರಾಜಯೋಗಿ. ಹೌದು ಹೌದು, ನಾನು ರಾಜಯೋಗಿ. ಅಲ್ಲ ಅಲ್ಲ, ಹಠಯೋಗಿ. ಹಾ ಹೌದು ಹೌದು, ನಾನು ಹಠಯೋಗಿ. ನಾನು ಹಠಯೋಗಿಯಲ್ಲ, ಹಠಯೋಗಿಯಲ್ಲ, ಹಾಗಾದ ಕರ್ಮಯೋಗಿ. ನಾನು ಕರ್ಮಯೋಗಿ. ಹೌದು ಹೌದು, ನಾನು ಕರ್ಮಯೋಗಿ. ಅಲ್ಲ, ಕರ್ಮಯೋಗಿಯೂ ಅಲ್ಲ, ಕರ್ಮಯೋಗಿಯೂ ಅಲ್ಲ, ಉನ್ಮತ್ತ ಯೋಗಿ. ಹೌದು ಹೌದು, ನಾನು ಉನ್ಮತ್ತ. ಅಲ್ಲ, ಉನ್ಮತ್ತ ಯೋಗಿಯೂ ಅಲ್ಲ. ಹಾಗಾದರೆ ನಾನು ಯಾವ ಯೋಗಿ? ನಾನು ಯಾವ ಯೋಗಿ? ಹುಚ್ಚ ಯೋಗಿ, ಹುಚ್ಚ ಯೋಗಿ. ಹೌದು ಹೌದು ಹೌದು, ನಾನು ಹುಚ್ಚ ಯೋಗಿ. ಹೊಡಿರು ಹೊಡಿರು ಹೊಡಿರು, ಎಷ್ಟು ಹೊಡಿದರು ಈ ದೇಹಕ್ಕೆ ನಾಚಿಕೆ ಇಲ್ಲ. ಹೊಡೆಯಿರಿ, ರಕ್ತ ಬಂತು. ಈ ರಕ್ತವು ಎಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಚೆನ್ನಾಗಿ ಅರಿತಿದ್ದಾನೆ. ಇದು ಹೆಣ್ಣು ಗಂಡಿನ ರಕ್ತ, ಈ ಮಣ್ಣು ಬೊಂಬೆಯನ್ನು ಮಾಡಿದ ರಕ್ತ, ಪಂಚಮಹಾಭೂತಗಳ ಸಮ್ಮಿಶ್ರಣದ ರಕ್ತ, ಮಣ್ಣಿನಲ್ಲಿ ಬೆರೆದು ಹೋಗುವ ರಕ್ತ, ಹಸಿವು ತೃಷೆಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನಗಳಲ್ಲೊಬ್ಬ ಅನುರಕ್ತ, ಅವುಗಳಿಲ್ಲದರಿಂದ ಸರ್ವಸಂಗ ಪರಿತ್ಯಾಗಿ ಆದವನೊಬ್ಬ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ. ವೇಮಣ್ಣ ವೇಮಣ್ಣ, ಮನೆಯನ್ನೂ ಬಿಟ್ಟೆ, ಹೆಂಡತಿಯನ್ನೂ ಬಿಟ್ಟೆ, ಕೊನೆಗೆ ಹುಚ್ಚನಂತೆ ಓಣಿ ಓಣಿ ಅರಿಯುತ್ತಿರುವೆ. ವೇಮಣ್ಣ, ಇನ್ನಾದರೂ ನೀನು ಕರ್ಮಯೋಗಿ ಆದ್ರೆ ಜಗದ ಕಲ್ಯಾಣವಾಗುವುದು. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಇನ್ನು ಮುಂದೆ ನಾನು ಕರ್ಮಯೋಗಿಯಾಗಿ ಜೀವಿಸುವನಮ್ಮ. ವೇಮಣ್ಣ, ನನ್ನ ಬಳಗದವರೆಲ್ಲರೂ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ಗುಡ್ಡಕ್ಕೆ ಹೊರಟಿರುವರು, ನೀನು ಬರುವೆಯ ಅಪ್ಪ? ನಡೆ ತಾಯಿ. ಶ್ರೀಗಿರಿ ಮಹಾಂತ ಮಲ್ಲಯ್ಯ.